ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಟೈಪ್ಸ್ ಆಫ್ ಗೇರ್ ಬಗ್ಗೆ ತಿಳ್ಕೊಳ್ಳೋಣ. ಗೇರ್ ಅಂದರೆ ಏನು, ಎಲ್ಲಿ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಈ ಮೆಕ್ಯಾನಿಕಲ್ ಇಂಡಸ್ಟ್ರಿ ಅಂತ ಬಂದಾಗ ನಾವು ಪವರನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಮಿಟ್ ಮಾಡೋಕ್ಕಾಗುತ್ತೆ. ಪವರ್ ಮೀನ್ಸ್ ರೋಟೇಷನಲ್ ಪವರ್. ರೋಟೇಷನ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ನಾವು ಟ್ರಾನ್ಸ್ಮಿಟ್ ಮಾಡಬೇಕಾಗುತ್ತೆ. ಇದನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ಯಾರಿ ಮಾಡಲಿಕ್ಕೆ, ಒಂದು ಶಾಪ್ನಿಂದ ಇನ್ನೊಂದು ಶಾಪ್ಗೆ ನಾವು ಪವರನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ಒಂದು ಇಂಟರ್ಮೀಡಿಯೇಟ್ ಸಾಧನವನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಪುಲ್ಲಿ ಮತ್ತು ಬೆಲ್ಟ್ ಇರ್ಬೋದು. ಒಂದು ಬೆಲ್ಟು ಮತ್ತು ಪುಲ್ಲಿ ಮುಖಾಂತರ ಏನು ಮಾಡ್ತೀವಿ, ಮೋಟ್ರಲಿಂದ ಮಷಿನ್ಗೆ ನಾವು ಏನು ಮಾಡ್ತೀವಿ, ಆ ಒಂದು ಪವರನ್ನು ಟ್ರಾನ್ಸ್ಮಿಟ್ ಮಾಡ್ತೀವಿ. ಎರಡು ವೀಲು ಮತ್ತು ವೀಲ್ಗಳನ್ನು ಚೈನ್ ಮುಖಾಂತರ ಕನೆಕ್ಟ್ ಮಾಡುವ ಮುಖಾಂತರವಾಗಿಯೂ ಕೂಡ ನಾವು ಎರಡು ಶಾಫ್ಟ್ಗಳ ಮಧ್ಯೆ ಪವರನ್ನು ಟ್ರಾನ್ಸ್ಮಿಟ್ ಮಾಡಿ, ಅಂದರೆ ರೊಟೇಷನನ್ನು ಟ್ರಾನ್ಸ್ಮಿಟ್ ಮಾಡ್ತಕ್ಕಂಥ ಇದು. ಸೊ ಎಲ್ಲ ಮಷಿನ್ಗಳನ್ನು ವರ್ಕ್ ಆಗಬೇಕಾದ್ರೆ ಏನು ಮಾಡಬೇಕಾಗುತ್ತೆ, ಮೋಟಾರ್ಲಿಂದ ಮೆಕ್ಯಾನಿಕಲ್ ಎನರ್ಜಿಯನ್ನು, ಮೋಟ್ರ್ ಏನು ಮಾಡುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಆ ಎನರ್ಜಿಯನ್ನು ನಾವು ಒಂದು ಶಾಫ್ಟಿಂದ, ಅಂದರೆ ಮೋಟ್ರಲಿಂದ ಮಷಿನ್ಗೆ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಒಂದು ಮಧ್ಯಂತರವಾಗಿ ಬೇರೆ ಬೇರೆ ಅರೇಂಜ್ಮೆಂಟ್ಗಳನ್ನು ಯೂಸ್ ಮಾಡ್ತೀವಿ. ಅದರಲ್ಲಿ ರೋಪು ಆ್ಯಂಡ್ ಪುಲ್ಲಿ ಇರ್ಬೋದು, ಬೆಲ್ಟ್ ಪುಲ್ಲಿ ಇರುತ್ತೆ, ಆಮೇಲೆ ಚೈನ್ ಮತ್ತು ವೀಲ್ ಅಂತ ಇರುತ್ತೆ. ಅದಾದ ನಂತರ ಇನ್ನೊಂದು ಬರ್ತಕ್ಕಂಥದ್ದೇ ಗೇರು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಎರಡು ವೀಲ್ ಇದಾವೆ, ಪ್ಲೇನ್ ವೀಲ್, ಇನ್ನೊಂದು ವೀಲ್ ಇದೆ, ಇದೊಂದು ಶಾಫ್ಟ್ಗೆ ಕನೆಕ್ಟ್ ಆಗಿರುತ್ತೆ, ಇನ್ನೊಂದು ವೀಲ್ ಇದೆ, ಅದು ಇನ್ನೊಂದು ಶಾಫ್ಟ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಎರಡನ್ನು ನಾನು ಏನು ಮಾಡ್ತೀನಿ, ಒಂದಕ್ಕೊಂದು ಪ್ರೆಸ್ ಮಾಡ್ತೀನಿ, ಒಂದಕ್ಕೊಂದು ಪ್ರೆಸ್ ಮಾಡ್ತೀನಿ. ಸೊ ಇದನ್ನು ರೋಟೇಟ್ ಮಾಡ್ತೀನಿ ವೀಲನ್ನು. ಸೊ ಈ ವೀಲನ್ನು ರೋಟೇಟ್ ಮಾಡಿದಾಗ ಏನಾಗುತ್ತೆ, ಇದು ಒಂದಕ್ಕೊಂದು ಪ್ರೆಸ್ ಆಗೋದ್ರಿಂದ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ವೀಲು ಕೂಡ ಏನಾಗುತ್ತೆ, ರೊಟೇಟ್ ಆಗುತ್ತೆ. ಓಕೆನಾ, ಪ್ಲೇನ್ ವೀಲು, ಇದ್ರ ಮೇಲೆ ಯಾವುದೇ ರೀತಿ ಇದಿಲ್ಲ, ಪ್ಲೇನ್ ಆಗಿದಾವೆ. ಸಪೋಸ್ ಇದ್ರ ಮೇಲೆ ಏನಾದರೂ ಜಾಸ್ತಿ ಲೋಡ್ ಬಿತ್ತು, ಇದು ರೋಟೇಟ್ ಆಗ್ತಾ ಇದೆ, ಇದು ರೋಟೇಟ್ ಆಗ್ತದೆ, ಸಪೋಸ್ ಇದ್ರ ಮೇಲೆ ಜಾಸ್ತಿ ಲೋಡ್ ಇತ್ತು, ಅವಾಗ ಏನಾಗುತ್ತೆ, ಇದು ರೋಟೇಟ್ ಆಗುತ್ತೆ, ಆದರೆ ಇದು ರೋಟೇಷನ್ ಸ್ಟಾಪ್ ಮಾಡುತ್ತೆ. ಅದು ಯಾಕೆಂದರೆ ಇಲ್ಲಿ ಸ್ಲಿಪ್ ಆಗುತ್ತೆ, ಇದು ಸುಮ್ಮನೆ ರೋಟೇಟ್ ಆಗುತ್ತೆ, ಇದು ಸ್ಟಾಪ್ ಆಗುತ್ತೆ, ಇಲ್ಲಿ ಸ್ಲಿಪ್ಪೇಜ್ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಈಗ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಒಂದು ರಿಸೆಸ್ಸು, ಒಂದು ಇದು ಈ ಥರ ಫಾರ್ಮ್ ಮಾಡ್ತೀನಿ. ಅದೇ ರೀತಿಯಾಗಿ ಈಗ ಇದ್ರ ಮೇಲೂ ಕೂಡ ಈ ಥರ ಫಾರ್ಮ್ ಮಾಡ್ತೀನಿ. ಸೊ ಈಗ ಏನಾಗುತ್ತೆ, ಒಂದಕ್ಕೊಂದು ಏನಾಗುತ್ತೆ, ಇಲ್ಲಿ ಇದ್ರ ಟೀತು, ಇದ್ರ ಟೀತು ಒಂದರೊಳಗೊಂದು ಮೆಸ್ ಆಗ್ತವೆ. ಸೊ ಪ್ಲೇನ್ ವೀಲು ಈಗೇನಾಗುತ್ತೆ, ಗೇರ್ಡ್ ವೀಲ್ ಆಯಿತು, ಅಂದರೆ ಟೂತ್ಡ್ ವೀಲ್. ಇದ್ರ ಮೇಲೆ ಟೀತ್ ಇದಾವೆ, ಇದ್ರ ಮೇಲೆ ಟೀತು, ಆ ಟೀತು ಒಂದಕ್ಕೊಂದು ಏನಾಗ್ತಾವೆ, ಮೆಸ್ ಆಗ್ತವೆ. ಮೆಸ್ ಆಗಿ ಅವಾಗ ಇದನ್ನು ರೋಟೇಟ್ ಮಾಡಿದಾಗ ಇದು ಕೂಡ ಆಟೋಮೆಟಿಕ್ ಆಗಿ ರೋಟೇಟ್ ಆಗುತ್ತೆ. ಇದ್ರ ಮೇಲೆ ಲೋಡ್ ಬಿದ್ದರೂ ಕೂಡ ಅದು ರೋಟೇಟ್ ಆಗುತ್ತೆ, ಯಾಕಂದರೆ ಈ ಟೀತ್ ಏನದಾವಲ್ಲ, ಈ ಗೇರು, ಈ ವೀಲು ಶಿಫ್ಟ್ ಆಗದೆ ಇರೋ ರೀತಿಯಲ್ಲಿ ಇದು ಮಾಡ್ತದೆ. ಸೊ ಪ್ಲೇನ್ ವೀಲಿನ ಮೇಲೆ ಟೀತ್ ಕತ್ ಮಾಡಿದಾಗ ಆ ವೀಲ್ಗಳು ಗೇರ್ ಆಗಿ ಕನ್ವರ್ಟ್ ಆಗ್ತವೆ. ಸೊ ಇವಕ್ಕೆ ನಾವು ಗೇರ್ ಅಂತ ಕರಿತೀವಿ. ಇಲ್ಲಿ ನಾವು ಗೇರ್ಗಳಲ್ಲಿ ಇವತ್ತು ಕ್ಲಾಸಿಫಿಕೇಶನ್ ಆಫ್ ಗೇರ್ಸ್ ನೋಡೋಣ. ಅದರಲ್ಲಿ ಸ್ಪರ್ ಗೇರ್ ಅಂದ್ರೇನು, ಹೆಲಿಕಲ್ ಗೇರ್ ಅಂದ್ರೇನು, ಸ್ಪೈರಲ್ ಗೇರ್ ಅಂತ ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಬೆವೆಲ್ ಗೇರ್ ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ವಾರ್ಮ್ ಆ್ಯಂಡ್ ವಾರ್ಮಿಲ್ ಅಂತ ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಮತ್ತು ರ್ಯಾಕ್ ಆ್ಯಂಡ್ ಪಿನಿಯನ್ ಅಂತ ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಇಂಟರ್ನಲ್ ಗೇರ್ ಅಂತ ಬರುತ್ತೆ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಸೊ ಹಾಗಾದರೆ ಈಗ ವಾಟ್ ಆರ್ ಗೇರ್ಸ್ ಆ್ಯಂಡ್ ವಾಟ್ ಡೂ ದೇ ಡೂ, ಗೇರ್ಸ್ ಅಂದರೆ ಏನು ಮತ್ತು ಅವು ಏನು ಮಾಡ್ತವೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಅದೆಲ್ಲ ಗೇರ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಸೈಕಲಲ್ಲಿ ಕೂಡ ಒಂದೊಂದು ಗೇರ್ ಇರುತ್ತೆ, ಇನ್ನೊಂದು ಗೇರ್ ಇರುತ್ತೆ. ಸೊ ಈ ಗೇರ್ ಎರಡು ಗೇರು ಚೈನ್ ಮುಖಾಂತರ ಕನೆಕ್ಟ್ ಆಗುತ್ತೆ. ಯಾವಾಗ ನೀವು ಪೆಡ್ಲನ್ನು ತುಳಿದಾಗ ಏನಾಗುತ್ತೆ, ಸೈಕಲ್ಲು ಮುಂದೆ ಹೋಗುತ್ತೆ, ಅಂದರೆ ಅಲ್ಲಿ ರೊಟೇಟ್ ಆಗುತ್ತೆ, ಒಂದು ವೀಲು ರೊಟೇಟ್ ಆಗುತ್ತೆ, ಆ ರೊಟೇಷನಲ್ ಪವರು ಇನ್ನೊಂದು ವೀಲಿಗೆ ಚೈನ್ ಮುಖಾಂತರ ಟ್ರಾನ್ಸ್ಮಿಟ್ ಆಗುತ್ತೆ. ಆವಾಗ ನಿಮ್ಮ ಒಂದು ಸೈಕಲ್ ಏನಾಗುತ್ತೆ,
ಮೂಮೆಂಟ್ ಆಗುತ್ತೆ ಸೈಕಲ್. ಈ ರೀತಿಯಾಗಿ ಬೇರೆ ಬೇರೆ ಕಡೆ ನಾವೇನ್ ಮಾಡ್ತೀವಿ, ಈ ಗೇರ್ಗಳನ್ನ ಯೂಸ್ ಮಾಡ್ತೀವಿ. ವಾಟ್ ಈಸ್ ಎ ಗೇರ್? ಗೇರ್ ಅಂದ್ರೆ ಏನು? ಎ ಗೇರ್ ಈಸ್ ಎ ವೀಲ್ ವಿತ್ ಟೀತ್ ದಟ್ ಮೆಸ್ಸಿಸ್ ಟುಗೆದರ್ ವಿತ್ ಅದರ್ ಗೇರ್ಸ್ ಅಂಡ್ ಈಸ್ ಯೂಶ್ವಲಿ ಮೇಡ್ ಆಫ್ ಆಫ್ ಮೆಟಲ್ ಆಫ್ ಪ್ಲಾಸ್ಟಿಕ್. ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಪ್ಲೇನ್ ವೀಲ್ ಮೇಲ್ಗಡೆ ನಾವು ಟೀತ್ಗಳನ್ನು ಕಟ್ ಮಾಡಿದಾಗ ಆಗ್ತಕ್ಕಂಥ ಒಂದು ಇದಕ್ಕೇನಂತ ಹೇಳ್ತೇವೆ ನಾವು, ಗೇರ್ಸ್ ಅಂತ. ಗೇರ್ ಈಸ್ ಎ ವೀಲ್ ವಿತ್ ಟೀತ್ ದ್ಯಾಟ್ ಮೆಸ್ಸಿಸ್ ಟುಗೆದರ್. ಆ ಎರಡು ಗೇರ್ಗಳು ಟೀತ್ಗಳು ಒಂದಕ್ಕೊಂದು ಮೆಸ್ ಆಗ್ತವೆ. ಎರಡು ಗೇರ್ಗಳಲ್ಲಿರ್ತಕ್ಕಂಥ ಟೀತ್ಗಳು ಒಂದಕ್ಕೊಂದು ಮೆಸ್ ಆಗ್ತವೆ, ಮೆಸ್ ಆಗಿ ರೊಟೇಟ್ ಆಗ್ತವೆ. ಆವಾಗ ಒಂದು ವೀಲಿಂದ ಇನ್ನೊಂದು ವೀಲಿಗೆ ಪವರು ಟ್ರಾನ್ಸ್ಮಿಟ್ ಆಗುತ್ತೆ. ಇವುಗಳನ್ನು ಮೆಟಲ್ ಅಥವಾ ಪ್ಲಾಸ್ಟಿಕ್ಕಿನ ಮುಖಾಂತರವಾಗಿ ಮಾಡಿರ್ತಾರೆ. List has many examples as you can of gears or objects that use gear. Gear ಇಲ್ಲಿ ದಿನನಿತ್ಯದಲ್ಲಿ ನೀವು ಎಷ್ಟೊಂದು ಮಷಿನ್ ತೊಗೊಳ್ತೀರಾ, ಎಷ್ಟೊಂದು ವೆಹಿಕಲ್ಸ್ ಇರ್ಬೋದು, ಎಲ್ಲದರಲ್ಲಿ ಕೂಡ ಗೇರ್ ಅನ್ನ ಮಸ್ಟ್ ಅಷ್ಟು ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ಸ್ ನೋಡಿ, ವೈಂಡ್ ಅಪ್ ಟಾಯ್ಸ್, ಟಾಯ್ಸ್ ಆಟೋಮೆಟಿಕ್ ಟಾಯ್ಸ್ ಬರ್ತಾವಲ್ಲ ಅವುಗಳಲ್ಲಿ, ಮತ್ತೆ ನಾನ್ ಡಿಜಿಟಲ್ ಕ್ಲಾತ್ಸ್ ಹಳೆ ವಾಚ್ಗಳು, ಚಾವಿ ಕೂಡ ವಾಚ್ ಇರ್ತಾವಲ್ಲ ಅದರಲ್ಲೆಲ್ಲ ಬರೀ ಗೇರ್ಸೇ ಇರ್ತಾವೆ. ಆಮೇಲೆ ಡ್ರಿಲ್ಸ್, ಡ್ರಿಲ್ಗಳಲ್ಲಿ, ಡ್ರಿಲ್ಲಿಂಗ್ ಮಷಿನ್ಗಳಲ್ಲಿ, ಬೈಸಿಕಲ್ಸ್ಗಳಲ್ಲಿ, ಸೈಕಲ್ಗಳಲ್ಲಿ, ಕಾರ್ಗಳಲ್ಲಿ ಯೂಸ್ ಮಾಡ್ತೀವಿ ಪವರ್ ಟ್ರಾನ್ಸ್ಮಿಷನ್ಗೆ, ಮತ್ತು ಪವರ್ ವೀಲ್ ಚೇರ್ಗಳಲ್ಲಿ ಯೂಸ್ ಮಾಡ್ತೀವಿ, ಲಿಫ್ಟಲ್ಲಿ ಯೂಸ್ ಮಾಡ್ತೀವಿ, ಎಲ್ಲ ಮಷಿನ್ಗಳಲ್ಲಿ ಯೂಸ್ ಮಾಡ್ತೀವಿ, ಎಲ್ಲ ಲಾರಿಗಳಲ್ಲಿ, ಬಸ್ಗಳಲ್ಲಿ, ಎಲ್ಲ ಕಡೆಯೂ ಗೇರು ಯೂಸ್ ಮಾಡ್ತೀವಿ. ಎಲ್ಲ ಕಡೆ ಎಲ್ಲಿ ನೋಡ್ತೀರಿ ಅಲ್ಲಿ ನಮಗೆ ಗೇರು ಸಿಕ್ಕೇ ಸಿಗುತ್ತೆ. ವಾಟ್ ಆರ್ ಗೇರ್ಸ್, ವಾಟ್ ದೇ ಡೂ? ಗೇರ್ ಅಂದ್ರೆ ಏನು ಮತ್ತೆ ಅವು ಏನ್ ಮಾಡ್ತಾವೆ? ಗೇರ್ಸ್ ಆರ್ ಯೂಸ್ ಆಲ್ ಅರೌಂಡ್ ಅಸ್ ಅಂಡ್ ಆರ್ ರಿಲೆವೆಂಟ್ ಟು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹೌ ಮಷಿನ್ ವರ್ಕ್ಸ್. ಡೂ ಯು ರಿಕಾಲ್ ಸೀಯಿಂಗ್ ದ ಗೇರ್ಸ್ ಆನ್ ಯುವರ್ ಬೈಕ್? ಬೈಕಲ್ಲಿ ನೋಡಿದಾರ ನೀವು ಗೇರ್ಸ್ ಯಾವ ರೀತಿ ಇರುತ್ತೆ? ಗೇರ್ಸ್ ಒಂದನೇ ಗೇರ್ನಾಗ ಹೆಂಗೆ ಬೈಕ್ ಮೂವ್ ಆಗುತ್ತೆ, ಎರಡನೇ ಗೇರ್ಗೆ ಹೆಂಗೆ ಮೂವ್ ಆಗುತ್ತೆ, ಮೂರನೇ ಗೇರ್ಗೆ ಯಾವ ರೀತಿ ಮೂವ್ ಆಗುತ್ತೆ ಅನ್ನೋದನ್ನು ನೋಡಿದ್ರಿ. ಇಲ್ಲಿ ನೋಡಿರಿ, ಇಲ್ಲೊಂದು ಸೈಕಲ್ ಇದಿದೆ, ಇದು ಕೂಡ ಟೈಪ್ ಆಫ್ ಗೇರ್. ಯು ಅಂಡರ್ಸ್ಟ್ಯಾಂಡ್ ಹೌ ಗೇರ್ಸ್ ಆರ್ ಯೂಸ್ಡ್ ಇನ್ ಮಷಿನ್ಸ್ ಸಚ್ ಆಸ್ ಕ್ಲಾಕ್ಸ್, ಕಾರ್ಸ್ ಅಂಡ್ ಈವನ್ ಬುಲ್ಡೇಜರ್ಸ್. ವಿ ವಿಲ್ ಕನ್ಸಿಡರ್ ಸೆವರಲ್ ಟೈಪ್ಸ್ ಆಫ್ ಗೇರ್ಸ್. ಸೊ ಗೇರ್ಸ್ ಯಾವ ರೀತಿ ವರ್ಕ್ ಹಾಕೋ ಅಂದರೆ, ಒಂದು ಶಾಫ್ಟಿಂದ ಇನ್ನೊಂದು ಶಾಫ್ಟ್ಗೆ ಪವರನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ, ಅಂದರೆ ರೊಟೇಷನನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಯೂಸ್. ಫಾರ್ ಎಕ್ಸಾಂಪಲ್ ಏನು ತೊಗೊಂಡ್ರೆ, ನೀವು ಸೈಕಲನ್ನು ಒಂದು ಉದಾಹರಣೆಯಾಗಿ ತೊಗೊಂಡ್ರೆ ಗೊತ್ತಾಗುತ್ತೆ. ಹಿಂದಿನ ವೀಲಿಂದ ನೀವು ಪೆಡಲನ್ನು ತುಳಿತೀರಾ, ಪೆಡಲಿಂದ ಹಿಂದಿನ ವೀಲ್ಗೆ ರೊಟೇಷನಲ್ ಪವರ್ ಚೈನ್ ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ. ಆನಂತರ ಸೈಕಲ್ ಏನಾಗುತ್ತೆ, ಹಿಂದಿನ ವೀಲ್ ರೊಟೇಟ್ ಆಗುತ್ತೆ, ಹಿಂದಿನ ವೀಲ್ ರೊಟೇಟ್ ಆದಾಗ ಆಟೋಮೆಟಿಕ್ ಆಗಿ ಮುಂದಿನ ವೀಲ್ ಕೂಡ ಮೂವ್ಮೆಂಟ್ ಆಗುತ್ತೆ. ಸೊ ರೊಟೇಷನಲ್ ಪವರನ್ನು ಒಂದು ಶಾಫ್ಟಿಂದ ಇನ್ನೊಂದು ಶಾಫ್ಟ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಸಾಧನ ಗೇರು. ಎ ಗೇರ್ ಈಸ್ ಎ ವೀಲ್ ವಿತ್ ಟೀತ್ ದ್ಯಾಟ್ ಮೆಸಿಸ್ ವಿತ್ ಅನದರ್ ಸಿಮಿಲರ್ ದ್ಯಾಟ್ ಈಸ್ ಟಿಪಿಕಲಿ ಲಾರ್ಜರ್ ಆರ್ ಸ್ಮಾಲರ್. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇದು ಒಂದು ಗೇರ್ ಇದು, ಆಮೇಲೆ ಒಂದು ಗೇರು. ಸೊ ಇಲ್ಲಿ ಇದು ರೊಟೇಟ್ ಆದಾಗ ಇದು ರೊಟೇಟ್ ಆಗುತ್ತೆ, ಇದು ರೊಟೇಟ್ ಆದಾಗ ಈ ಶಾಫ್ಟ್ ಕೂಡ ರೊಟೇಟ್ ಆಗುತ್ತೆ. ಗೇರ್ಸ್ ಕಮ್ ಇನ್ ವೇರಿಯಸ್ ಸೈಜಸ್ ಅಂಡ್ ಟೈಪ್ಸ್ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಒನ್ ಗೇರ್ ಮೇ ವರ್ಕ್ ಬೆಟರ್ ದ್ಯಾನ್ ಅದರ್. ಇದರಲ್ಲಿ ಬೇರೆ ಬೇರೆ ಟೈಪ್ಸ್ ಬರ್ತಾವೆ ಗೇರ್ಗಳಲ್ಲಿ ಕೂಡ, ಅಷ್ಟು ಟೈಪ್ಸ್ ಬರ್ತಾವೆ. ನಮಗೆ ಯಾವ ಯೂಸು, ಯಾವ ರೀತಿ ಸ್ಪೀಡು, ಆಮೇಲೆ ಯೂಸು, ಡಿಸ್ಟೆನ್ಸ್, ಎರಡು ಶಾಫ್ಟ್ಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸು, ಅವುಗಳನ್ನು ಶಾಫ್ಟ್ ಯಾವ ರೀತಿ ಮೌಂಟ್ ಆಗಿರ್ತಾವೆ ಅವುಗಳ ಮೇಲೆ ಡಿಪೆಂಡ್ ಆಗಿ ಬೇರೆ ಬೇರೆ ರೀತಿಯ ಗೇರ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಗೇರ್ಸ್ ಆರ್ ಯೂಸ್ ಟು ಚೇಂಜ್ ದ ಸ್ಪೀಡ್, ಟಾರ್ಕ್ ಅಂಡ್ ಡೈರೆಕ್ಷನ್ ಆಫ್ ದಿ ಪವರ್ ಸೋರ್ಸ್. ಸೊ ಪವರ್ ಸೋರ್ಸಿನ ಸ್ಪೀಡನ್ನ ಚೇಂಜ್ ಮಾಡಲಿಕ್ಕೆ, ಹೆಚ್ಚು ಕಡಿಮೆ ಮಾಡಲಿಕ್ಕೆ, ಲೋಡ್ ಅನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ, ಮತ್ತೆ ಡೈರೆಕ್ಷನ್, ರೋಟೇಷನಲ್ ಡೈರೆಕ್ಷನ್, ಕ್ಲಾಕ್ ವೈಸು ಮತ್ತೆ ಆಂಟಿ ಕ್ಲಾಕ್ ವೈಸು, ಅವುಗಳನ್ನು ಚೇಂಜ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಈ ಒಂದು ಗೇರ್ಗಳನ್ನು ಯೂಸ್ ಮಾಡ್ತೀವಿ. ವಾಟ್ ಈಸ್ ಎ ಗೇರ್, ವಾಟ್ ಈಸ್ ಎ ಗೇರ್ ಯೂಸ್ಡ್ ಫಾರ್? ಗೇರ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ, ಚೇಂಜಿಂಗ್ ದ ಸ್ಪೀಡ್, ಸ್ಪೀಡನ್ನು ಚೇಂಜ್ ಮಾಡಲಿಕ್ಕೆ ಯೂಸ್ ಆಗುತ್ತೆ, ಚೇಂಜಿಂಗ್ ಡೈರೆಕ್ಷನ್ ಆಫ್ ದಿ ಮೋಷನ್. ಸೊ ರೊಟೇಷನಲ್ ಮೋಷನ್ ಕ್ಲಾಕ್ ವೈಸು ಮತ್ತು ಆಂಟಿ ಕ್ಲಾಕ್ ವೈಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಮತ್ತು ಟಾರ್ಕ್ ಲೋಡನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ, ಟ್ರಾನ್ಸ್ಫರ್ ಮಾಡಲಿಕ್ಕೆ, ನಾವು ಹೆಚ್ಚು ಕಡಿಮೆ ಇರತಕ್ಕಂಥ ಲೋಡನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಗೇರ್ಸ್.
ಗೊತ್ತಾವಲ್ಲ, ಬೇರೆ ಬೇರೆ ಸ್ಪರ್ ಗೇರು, ವರ್ಮ್ ಆ್ಯಂಡ್ ವರ್ಮ್ ಹಿಲ್, ವರ್ಮ್ ಗೇರ್ ಅಂತ ಹೇಳ್ತೀವಿ, ಡ್ಯುವೆಲ್ ಗೇರ್ಸು, ಆಮೇಲೆ ಇದು ಬೆಲ್ಟ್ ಡ್ರೈವ್, ಇದು ಇದು ಬೆಲ್ಟ್ ಡ್ರೈವು. ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಗೇರ್ಸ್. ಗೇರನ್ನು ಯಾವ ರೀತಿ ನಾವು ಕ್ಲಾಸಿಫೈ ಮಾಡ್ತೇವೆ ಅನ್ನೋದನ್ನು ನೋಡೋಣ. ಒಂದನೇದಾಗಿ, ಮೊದಲನೇದಾಗಿ ಅಕಾರ್ಡಿಂಗ್ ಟು ದಿ ಪೊಸಿಷನ್ ಆಫ್ ದ ಆಕ್ಸಿಸ್ ಆಫ್ ದಿ ಶಾಫ್ಟ್. ಎರಡು ಶಾಫ್ಟ್ ಇರ್ತಾವು, ಎರಡು ಶಾಫ್ಟ್ಗಳ ಆಕ್ಸಿಸ್ ಯಾವ ರೀತಿ ಇರುತ್ತೆ ಅದರ ಪ್ರಕಾರವಾಗಿ ನಾವು ಒಂದು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಇನ್ನೊಂದು ಎರಡನೇದು ಅಕಾರ್ಡಿಂಗ್ ಟು ದ ಪೆರಿಫೆರಲ್ ವೆಲಾಸಿಟಿ ಆಫ್ ದ ಗೇರ್. ಎರಡನೇದು ಗೇರಿನ ಸ್ಪೀಡು ಎಷ್ಟಿದೆ ಅದರ ಮೇಲೆ ಡಿಪೆಂಡ್ ಆಗಿ ನಾವು ಕ್ಲಾಸಿಫಿಕೇಶನ್ ಅನ್ನು ಮಾಡ್ತೇವೆ. ಇಲ್ಲಿ ಅಕಾರ್ಡಿಂಗ್ ಟು ದಿ ಪೊಸಿಷನ್ ಆಫ್ ಆಕ್ಸಿಸ್ ಆಫ್ ದ ಶಾಫ್ಟ್ ಅಲ್ಲಿ ದ ಆಕ್ಸಿಸ್ ಆಫ್ ದ ಟೂ ಶಾಫ್ಟ್ಸ್ ಬಿಟ್ವೀನ್ ಈಚ್ ದ ಮೋಷನ್ ನೀಡ್ಸ್ ಟು ಬಿ ಟ್ರಾನ್ಸ್ಮಿಟೆಡ್. ಮೇ ಬಿ ಪ್ಯಾರಲಲ್ ಆಕ್ಸಿಸ್ ಇಂಟರ್ಸೆಕ್ಟಿಂಗ್ ಇರುತ್ತೆ, ನಾನ್ ಇಂಟರ್ಸೆಕ್ಟಿಂಗ್ ಆ್ಯಂಡ್ ನಾನ್ ಪ್ಯಾರಲಲ್. ಇದರಲ್ಲಿ ಎರಡು ಶಾಫ್ಟ್ಗಳು ಒಂದಕ್ಕೊಂದು ಪ್ಯಾರಲಲ್, ಇದೊಂದು ಶಾಫ್ಟ್ ಇದೊಂದು ಶಾಫ್ಟ್ ಇವೆರಡರ ಮಧ್ಯೆ ಪವರ್ ಟ್ರಾನ್ಸ್ಮಿಟ್ ಮಾಡ್ಕೊಂಡು ಎರಡು ಪ್ಯಾರಲಲ್ ಇರುತ್ತೆ, ಇದು ಪ್ಯಾರಲಲ್ ಆಕ್ಸಿಸ್. ಇನ್ನೊಂದು ಇಂಟರ್ಸೆಕ್ಟಿಂಗ್, ಒಂದು ಇದೊಂದು ಶಾಫ್ಟು ಇದೊಂದು ಒಂದಕ್ಕೊಂದು ಆಕ್ಸಿಸ್ಗಳು ಇಂಟರ್ಸೆಕ್ಟ್ ಆಗ್ತಾ ಇರ್ತವೆ. ಇನ್ನೊಂದು ನಾನ್ ಇಂಟರ್ಸೆಕ್ಟಿಂಗ್ ಆ್ಯಂಡ್ ನಾನ್ ಪ್ಯಾರಲಲ್, ಎರಡು ಇರ್ತಾವೆ ಶಾಫ್ಟ್ಗಳು, ಇದು ಪ್ಯಾರಲಲ್ಲೂ ಇರಲ್ಲ ಮತ್ತು ಇಂಟರ್ಸೆಕ್ಟಿಂಗ್ ಇರಲ್ಲ. ಈ ಥರ ಇರ್ತವೆ, ಇದ್ರ ಆಕ್ಸಿಸ್ ಹಿಂಗೆ ಹೋಗುತ್ತೆ, ಇದ್ರ ಆಕ್ಸಿಸ್ ಈ ಥರ ಹೋಗುತ್ತೆ. ಅಂದರೆ ಆ ಆಕ್ಸಿಸ್ಗಳು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಲ್ಲ, ಒಂದಕ್ಕೊಂದು ಈ ರೀತಿಯಾಗಿ ಪ್ಯಾರಲಲ್ ಆಗಿರಲ್ಲ. ಸೊ ಈ ರೀತಿ ಇರತಕ್ಕಂಥ ಶಾಫ್ಟ್ಗಳಿಗೆ ಬೇರೆ ಬೇರೆ, ಈ ಪ್ಯಾರಲಲ್ ಶಾಫ್ಟ್ಗಳಿಗೆ ಬೇರೆ ಗೇರ್ಗಳನ್ನು ಯೂಸ್ ಮಾಡ್ತೀವಿ, ಇಂಟರ್ಸೆಕ್ಟಿಂಗ್ ಶಾಫ್ಟ್ಗಳಿಗೆ ಬೇರೆ ಯೂಸ್ ಮಾಡ್ತೀವಿ, ಮತ್ತು ನಾನ್ ಇಂಟರ್ಸೆಕ್ಟಿಂಗ್ ಮತ್ತು ನಾನ್ ಪ್ಯಾರಲಲ್ ಶಾಫ್ಟ್ಗಳಿಗೆ ಕೂಡ ಬೇರೆ ಡಿಸೈನ್ ಇರತಕ್ಕಂಥ ಗೇರ್ಗಳನ್ನು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಸೆಕೆಂಡು ಅಕಾರ್ಡಿಂಗ್ ಟು ದ ಪೆರಿಫೆರಲ್ ವೆಲಾಸಿಟಿ, ದ ಗೇರ್ಸ್ ಅಕಾರ್ಡಿಂಗ್ ಟು ದ ಪೆರಿಫೆರಲ್ ವೆಲಾಸಿಟಿ ಆಫ್ ದ ಗೇರ್ ಮೇ ಬಿ ಕ್ಲಾಸಿಫೈಡ್ ಆ್ಯಸ್ ಲೋ ವೆಲಾಸಿಟಿ, ಮೀಡಿಯಂ ವೆಲಾಸಿಟಿ ಆ್ಯಂಡ್ ಹೈ ವೆಲಾಸಿಟಿ. ಸೊ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿ ಕಡಿಮೆ ಸ್ಪೀಡಿಗೆ ಲೋ ವೆಲಾಸಿಟಿ ಗೇರ್ಸ್ ಅಂತ ಹೇಳ್ತೀವಿ, ಮೀಡಿಯಂ ಸ್ಪೀಡಿಗೆ ಮೀಡಿಯಂ ವೆಲಾಸಿಟಿ ಗೇರ್ಸ್ ಅಂತ, ಮತ್ತು ಹೈ ಸ್ಪೀಡ್ ಇದ್ದರೆ ಹೈ ವೆಲಾಸಿಟಿ ಗೇರ್ಸ್ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ಮೀಡಿಯಂ ಮತ್ತು ಹೈ ವೆಲಾಸಿಟಿ ನೋಡ್ರಿ. ಇಲ್ಲಿ ಪ್ಯಾರಲಲ್ ಆಕ್ಸಿಸ್ ಗೇರ್ ಯಾವ ರೀತಿ ಬರುತ್ತೆ, ಯಾವ್ಯಾವ ಬರ್ತಾವೆ, ಒಂದು ಪ್ಯಾರಲಲ್ ಆಕ್ಸಿಸ್, ಪ್ಯಾರಲಲ್ ಆಕ್ಸಿಸ್ಗೆ ನಾವು ಇಲ್ಲಿ ಸ್ಪರ್ ಗೇರ್ ಅಂತ ಯೂಸ್ ಮಾಡ್ತೀವಿ. ಎರಡು ಆಕ್ಸಿಸ್ಗಳು ಪ್ಯಾರಲಲ್ ಇದ್ದಾಗ ಅವುಗಳ ಮಧ್ಯೆ ನಾವು ಪವರ್ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ, ರೊಟೇಷನ್ ಅನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಗೇರ್ ಮೊದಲನೇದು ಸ್ಪರ್ ಗೇರ್, ಆನಂತರ ಎರಡನೇದು ಹೆಲಿಕಲ್ ಗೇರ್, ಆಮೇಲೆ ಏರಿಬೋನ್ ಗೇರ್ ಅಂತ ಬರುತ್ತೆ, ಆಮೇಲೆ ರ್ಯಾಕ್ ಆ್ಯಂಡ್ ಪಿನಿಯನ್ ಅಂತ ಬರುತ್ತೆ, ಆಮೇಲೆ ಇಂಟರ್ನಲ್ ಗೇರ್ಸ್ ಅಂತ ಬರ್ತವೆ. ಇವೆಲ್ಲ ಎಲ್ಲಿ ಯೂಸ್ ಮಾಡ್ತೇವೆ ಅಂದರೆ ನಾವು ಎರಡು ಶಾಫ್ಟ್ಗಳ ಆಕ್ಸಿಸ್ಸು ಪ್ಯಾರಲಲ್ ಇದ್ದಾಗ ಯೂಸ್ ಮಾಡ್ತಕ್ಕಂಥ ಗೇರ್ಗಳು. ನೆಕ್ಸ್ಟ್ ಹೇಳಿದ್ದು ಇಂಟರ್ಸೆಕ್ಟಿಂಗ್ ಆಕ್ಸಿಸ್ ಗೇರ್ಸ್, ಆಕ್ಸಿಸ್ಸು ಎರಡು ಶಾಫ್ಟಿನ ಆಕ್ಸಿಸ್ಸು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ತಾ ಇರ್ತಾವೆ. ಸೊ ಇಲ್ಲಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಯಾವ ಗೇರನ್ನು ಯೂಸ್ ಮಾಡ್ತೀವಿ, ಬೆವೆಲ್ ಗೇರ್ಗಳನ್ನು ಯೂಸ್ ಮಾಡ್ತೀವಿ. ಇಂಟರ್ಸೆಕ್ಟಿಂಗ್ ಆಕ್ಸಿಸ್ ಇದ್ದಾಗ ಬೆವೆಲ್ ಗೇರನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮೂರನೇದು ನಾನ್ ಇಂಟರ್ಸೆಕ್ಟಿಂಗ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಗೇರ್ಸ್. ಇಲ್ಲಿ ಆಕ್ಸಿಸ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇರ್ತಾವೆ, ಬಟ್ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ತಾರಲ್ಲ, ಈ ಥರ ಇರ್ತಾವೆ. ಸೊ ಇಂಥ ಸಂದರ್ಭದಲ್ಲಿ ನಾವೇನು ಯೂಸ್ ಮಾಡ್ತೀವಿ, ವರ್ಮ್ ಆ್ಯಂಡ್ ವರ್ಮ್, ಒಂದು ಆಕ್ಸಿಸ್ಸು ಇನ್ನೊಂದು ಆಕ್ಸಿಸ್ಸು ಡಿಸ್ಟನ್ಸ್ ಎಟ್ ಎ ಡಿಸ್ಟೆನ್ಸಲ್ಲಿ ಇರ್ತಾವೆ, ಈ ಥರ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಲ್ಲ. ಸೊ ಇವಕ್ಕೆ ನಾವು ಏನು ವಾರ್ಮ್ ಗೇರ್ಗಳನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ನಾನ್ ಇಂಟರ್ಸೆಕ್ಟಿಂಗ್ ಆ್ಯಂಡ್ ನಾನ್ ಪ್ಯಾರಲಲ್ ಆಕ್ಸಿಸ್ ಗೇರ್ಸ್. ಇಲ್ಲಿ ಗೇರ್ಗಳು ಆಕ್ಸಿಸ್ಗಳು ಇಂಟರ್ಸೆಕ್ಟು ಆಗಲ್ಲ ಮತ್ತು ಪ್ಯಾರಲಲ್ ಇರಲಿ, ಈ ಥರ ಇರ್ತಾವೆ ಒಂದಕ್ಕೊಂದು. ಸೊ ಇಂಥ ಇದಕ್ಕೆ ನಾವು ಏನು ಹೇಳ್ತೀವಿ, ಏನು ಯೂಸ್ ಮಾಡ್ತೀವಿ, ಇಲ್ಲಿ ಕ್ರಾಸ್ಡ್ ಹೆಲಿಕಲ್ ಗೇರ್ಗಳನ್ನು ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಕ್ಲಾಸಿಫಿಕೇಶನ್ ಆಫ್ ದಿ ಗೇರ್ಸ್. ಇಲ್ಲಿ ನಾವೀಗ ಒಂದೊಂದಾಗಿ ಗೇರನ್ನು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಕ್ಲಾಸಿಫಿಕೇಶನಲ್ಲಿ ಗೇರ್ಸ್ ಆರ್ ಕ್ಲಾಸಿಫೈಡ್ ಆ್ಯಸ್ ಸ್ಪರ್ ಗೇರ್, ಹೆಲಿಕಲ್ ಗೇರ್, ಸ್ಪೈರಲ್ ಗೇರ್, ಬಿವೆಲ್ ಗೇರ್, ವಾರ್ಮ್ ಆ್ಯಂಡ್ ವಾರ್ಮ್ ವೀಲ್, ರ್ಯಾಕ್ ಆ್ಯಂಡ್ ಪಿನಿಯನ್ ಮತ್ತು ಇಂಟರ್ನಲ್ ಗೇರ್ಸ್ ಅಂತ ನೋಡಿದ್ರಿ. ಇವು ಏನದವಲ್ಲ, ಇವೆಲ್ಲ ಒಂದು ಎಲ್ಲ ರೀತಿಯ ಆಕ್ಸಿಸ್ ಇರ್ತಕ್ಕಂಥ ಶಾಫ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಸೇರಿ ಏಳು ರೀತಿಯ ಗೇರ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಸೊ ಈಗ ಮೊದಲನೇದಾಗಿ ಸ್ಪರ್ ಗೇರ್ ಇರುತ್ತೆ ಅನ್ನೋದನ್ನು ನೋಡ್ರಿ.
ಸ್ಪರ್ ಇಲ್ಲಿದೆಯಲ್ಲಿ ನೋಡ್ರಿ, ಈ ಒಂದು ಚಿತ್ರದಲ್ಲಿರ್ತಕ್ಕಂಥ ಎರಡು ಸ್ಪರ್ ಗೇರ್ಗಳು ಒಂದಕ್ಕೊಂದು ಮೆಸ್ ಆಗಿದಾವು. ಸೊ ಇದ್ರ ಒಳಗಡೆ ಶಾಫ್ಟ್ ಮೌಂಟ್ ಆಗಿರುತ್ತೆ, ಇಲ್ಲೊಂದು ಶಾಫ್ಟ್ ಇರುತ್ತೆ, ಇಲ್ಲೊಂದು ಶಾಫ್ಟ್ ಇರುತ್ತೆ. ಸೊ ಇದು ರೋಟೇಟ್ ಆದಾಗ ಇದು ರೋಟೇಟ್ ಆಗುತ್ತೆ, ಈ ಶಾಫ್ಟ್ ರೋಟೇಟ್ ಆದಾಗ ಇದು ರೋಟೇಟ್ ಆಗುತ್ತೆ. ಒಂದು ಮಷಿನ್ ಮೇಲೆ ಮೌಂಟ್ ಆಗಿರುತ್ತೆ, ಇನ್ನೊಂದು ಎಲ್ಲಿ ಮೌಂಟ್ ಆಗಿರುತ್ತೆ, ಒಂದು ಮೋಟರ್, ಮೋಟರ್ಲಿಂದ ಮೊದಲು ಮೇನ್ ಶಾಫ್ಟ್ ಅಂತ ಬರುತ್ತೆ, ಆ ಮೇನ್ ಶಾಫ್ಟ್ಗೆ ಒಂದು ಮೌಂಟ್ ಆಗಿರುತ್ತೆ. ಮೋಟರ್ಲಿಂದ ಯಾವಾಗಲೂ ನಾವು ಪುಲ್ಲಿ ಮುಖಾಂತರನೇ ಇದು ಮಾಡ್ತಕ್ಕಂಥದ್ದು, ಇದನ್ನು ಪವರ್ ಟ್ರಾನ್ಸ್ಮಿಟ್ ಮಾಡೋದು. ಮೋಟ್ರನ್ನ ರೋಟೇಷನ್ ಏನಾಗುತ್ತಲ್ಲ, ಆ ರೋಟೇಷನನ್ನು ಮಷಿನಿಗೆ ತರುವಾಗ ಡೈರೆಕ್ಟ್ ಗೇರನ್ನು ಕನೆಕ್ಟ್ ಮಾಡಿರಲ್ಲ, ಎಲ್ಲಿ ಅಲ್ಲಿ ಪುಲ್ಲಿ ಮತ್ತು ಬೆಲ್ಟ್ ಡ್ರೈವ್ ಮುಖಾಂತರ ನಾವು ಮೊದಲನೇದಾಗಿ ಟ್ರಾನ್ಸ್ಮಿಟ್ ಮಾಡ್ಕೊಳ್ತೇವೆ. ಯಾಕಂದರೆ ಸಪೋಸ್ ನಾವೇನಾದರೂ ಡೈರೆಕ್ಟ್ ಮೋಟ್ರಿಗೆ ಗೇರ್ ಏನಾದರೂ ಎಂಗೇಜ್ ಆಗಿತ್ತಂದರೆ ಅಲ್ಲಿ ಏನಾಗುತ್ತೆ, ಕೆಲವೊಂದು ಟೈಮಲ್ಲಿ ಮಷಿನ್ನಲ್ಲಿ ಯಾವುದೇ ಪಾರ್ಟ್ಸು ಏನಾಗಿರುತ್ತೆ, ಲಾಕ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಮೋಟರ್ ಸಡನ್ನಾಗಿ ರೋಟೇಟ್ ಆದಾಗ ಸಡನ್ ಲೋಡ್ ಬೀಳೋದ್ರಿಂದ ಶಾಫ್ಟ್ ಮೇಲುಗಡೆ ಗೇರ್ ಬ್ರೇಕೇಜ್ ಆಗುತ್ತೆ ಮತ್ತು ಮಷಿನ್ನಲ್ಲಿರ್ತಕ್ಕಂಥ ಪಾರ್ಟ್ಸ್ಗಳು ಡ್ಯಾಮೇಜ್ ಆಗ್ತವೆ, ಅದೇ ರೀತಿಯಾಗಿ ಮೋಟ್ರಿಗೂ ಕೂಡ ಹೊಡೆತ ಬೀಳುತ್ತೆ. ಅದಕ್ಕೆ ಮೋಟ್ರ್ಲಿಂದ ಮಷಿನ್ಗೆ ಫಸ್ಟ್ ಸ್ಟೆಪ್ ಟ್ರಾನ್ಸ್ಫರ್ ಮಾಡುವಾಗ ನಾವು ಬೆಲ್ಟ್ರೈ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತೀವಿ. ಆ ನಂತರ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಏನೇ ಇದ್ದರೂ ಗೇರ್ಗಳ ಮುಖಾಂತರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಮೋಷನನ್ನು. ಇಲ್ಲಿ ನೋಡ್ರಿ, ಸ್ಪರ್ ಗೇರ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಪರ್ ಗೇರ್ಸ್ ಆರ್ ಯೂಸ್ಡ್ ವೆನ್ ದ ಆಕ್ಸಿಸ್ ಆಫ್ ದ ಶಾಫ್ಟ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಇಲ್ಲಿ ಎರಡು ಶಾಫ್ಟ್ಗಳ ಆಕ್ಸಿಸ್ಸು ಒಂದಕ್ಕೊಂದು ಪ್ಯಾರಲಲ್ ಇದ್ದಾಗ ನಾವೇನು ಮಾಡ್ತೀವಿ, ಸ್ಪರ್ ಗೇರ್ಗಳನ್ನು ಯೂಸ್ ಮಾಡ್ತೀವಿ. ಎರಡು ಶಾಫ್ಟ್ಗಳು ಒಂದಕ್ಕೊಂದು ಪ್ಯಾರಲಲ್ ಆಗಿರ್ತವೆ. ದೀಸ್ ಗೇರ್ಸ್ ಹ್ಯಾವ್ ಟೀತ್ ಪ್ಯಾರಲಲ್ ಟು ದ ಆಕ್ಸಿಸ್ ಆಫ್ ದ ಶಾಫ್ಟ್. ಇಲ್ಲಿ ಶಾಫ್ಟ್ ಬರುತ್ತೆ, ಈ ಶಾಫ್ಟಿನ ಆಕ್ಸಿಸ್ಗೆ ಈ ಟೀತ್ಗಳು ಪ್ಯಾರಲಲ್ ಆಗಿರುತ್ತೆ, ಇದು ಸ್ಪರ್ ಗೇರ್. ಈ ಸ್ಪರ್ ಗೇರ್ನ ಅಡ್ವಾಂಟೇಜಸ್ ಏನು ನೋಡೋಣ. ಸ್ಪರ್ ಗೇರ್ಸ್ ಹ್ಯಾವ್ ಹೈ ಪವರ್ ಟ್ರಾನ್ಸ್ಮಿಷನ್ ಎಫಿಷಿಯನ್ಸಿ. ಸೊ ಪವರ್ ಲಾಸ್ ಆಗಲ್ಲ, ಇಲ್ಲಿ ಹೈ ಪವರ್ ಟ್ರಾನ್ಸ್ಮಿಷನ್ ಎಫಿಷಿಯನ್ಸಿ ಇರುತ್ತೆ. ದೇ ಆರ್ ಕಾಂಪ್ಯಾಕ್ಟ್ ಆ್ಯಂಡ್ ಈಸಿ ಟು ಇನ್ಸ್ಟಾಲ್, ಭಾಳ ಸಣ್ಣ ಇರ್ತಾವೆ, ಆಮೇಲೆ ಏನು ಕಾಂಪ್ಲಿಕೇಶನ್ ಇರಲ್ಲ ಇವನು ಇನ್ಸ್ಟಾಲ್ ಮಾಡಲಿಕ್ಕೆ ತೆಗಿಲಿಕ್ಕೆ. ಇದರಲ್ಲಿ ಒಳಗಡೆ ಕಿವೆ ಇರುತ್ತೆ, ಶಾಫ್ಟಲ್ಲಿ ಒಂದು ಕಿವೆ ಇರುತ್ತೆ, ಆ ಮಧ್ಯೆ ಕೀ ಹಾಕಿ ಹಾಕಿಬಿಟ್ರೆ ಮುಗಿದೋಯ್ತು, ನೀಟಾಗಿ ಕೂಡುತ್ತೆ, ಏನಂತ ಕಾಂಪ್ಲಿಕೇಶನ್ ಇರಲ್ಲ. ಆಮೇಲೆ ಸಣ್ಣ ಇರ್ತಾವೆ, ದೊಡ್ಡ ತೀರಾ ದೊಡ್ಡವು ಇರಲ್ಲ. ದೇ ಆಫರ್ ಕಾನ್ಸ್ಟಂಟ್ ವೆಲಾಸಿಟಿ ರೇಷಿಯೋ, ದೇ ಆಫರ್ ಕಾನ್ಸ್ಟಂಟ್, ಇಲ್ಲಿ ವೆಲಾಸಿಟಿ ರೇಷಿಯೋ ಚೇಂಜ್ ಆಗಲ್ಲ, ಮೀನ್ಸ್ ಸ್ಪೀಡ್ ಒಮ್ಮೆ ಹೆಚ್ಚು ಒಮ್ಮೆ ಕಡಿಮೆ ಆಗಲ್ಲ. ಎರಡು ಗೇರ್ ಮೆಸ್ ಆದ್ರೂ ಅಂದರೆ ಕಾನ್ಸ್ಟಂಟ್ ಆಗಿರುತ್ತೆ ಸ್ಪೀಡ್, 300 RPM ಇದ್ರೆ 300 ಇರುತ್ತೆ, ಹೆಚ್ಚು ಕಡಿಮೆ ಆಗಲ್ಲ, ಹೆಚ್ಚಾಗಲ್ಲ ಕಡಿಮೆ ಆಗಲ್ಲ. ಆಮೇಲೆ ಸ್ಪರ್ ಗೇರ್ ಆರ್ ಹೈಲಿ ರಿಲಯಬಲ್, ಇವು ಭಾಳ ಬಾಳಿಕೆ ಬರುತ್ತವೆ. ಅನ್ಲೈಕ್ ಬೆಲ್ ಡ್ರೈವ್ ಸ್ಪರ್ ಗೇರ್ಸ್, ಸ್ಪರ್ ಗೇರ್ ಡ್ರೈವ್ ಹ್ಯಾವ್ ನೋ ಸ್ಲಿಪ್, ಸ್ಲಿಪ್ಪೇಜ್ ಇರಲ್ಲ ಇಲ್ಲಿ. ಗೇರ್ಗಳು ಇಲ್ಲಿ ಒಂದಕ್ಕೊಂದು ಟೀತ್ ಮೆಸ್ ಆಗೋದ್ರಿಂದ ಏನಾಗುತ್ತೆ, ಯಾವುದೇ ರೀತಿ ಬೆಲ್ ಡ್ರೈವಲ್ಲಿ ಇರುತ್ತೆ, ಬೆಲ್ ಡ್ರೈವ್ ರೀತಿಯಾಗಿ ಸ್ಲಿಪ್ಪೇಜ್ ಆಗುತ್ತೆ. ಬೆಲ್ ಡ್ರೈವಲ್ಲಿ ಏನಾಗುತ್ತೆ, ಆ ಪುಲ್ಲಿ ಇರುತ್ತೆ, ಪುಲ್ಲಿ ಸರ್ಫೇಸು ಮತ್ತು ಬೆಲ್ಟ್ ಸರ್ಫೇಸ್ ಕಾಂಟ್ಯಾಕ್ಟ್ ಇರುತ್ತೆ. ಕೆಲವೊಂದು ಟೈಮ್ ಏನಾಗುತ್ತೆ, ಬೆಲ್ಟ್ ಲೂಸ್ ಆದಾಗ ಪುಲ್ಲಿ ಎಷ್ಟೇ ತಿರುಗುತ್ತೆ ಬೆಲ್ಟ್ ತಿರುಗಲ್ಲ, ಆವಾಗ ಏನಾಗುತ್ತೆ ಇನ್ನೊಂದು ಸೈಡಲ್ಲಿ ಪವರ್ ಟ್ರಾನ್ಸ್ಮಿಟ್ ಆಗಲ್ಲ, ಅದಕ್ಕೆ ಸ್ಲಿಪ್ಪೇಜ್ ಅಂತ ಹೇಳ್ತೇವೆ. ಇಲ್ಲಿ ಆ ರೀತಿಯ ಪ್ರಾಬ್ಲಮ್ಮು ಬರಲ್ಲ. ನೆಕ್ಸ್ಟ್ ನೋಡಿ, ಡಿಸ್ಅಡ್ವಾಂಟೇಜಸ್ ಏನು ಸ್ಪರ್ ಗೇರ್. ಸ್ಪರ್ ಗೇರ್ ಡ್ರೈವ್ಸ್ ಆರ್ ಕಾಸ್ಟ್ಲಿ ವೆನ್ ಕಂಪೇರ್ ಟು ಬೆಲ್ಟ್ ಡ್ರೈವ್. ಬೆಲ್ಟ್ ಡ್ರೈವ್ ಕಂಪೇರ್ ಮಾಡಿದರೆ ಕಾಸ್ಟ್ಲಿ ಆಗುತ್ತೆ. ದೇ ಹ್ಯಾವ್ ಎ ಲಿಮಿಟೆಡ್ ಸೆಂಟರ್ ಡಿಸ್ಟೆನ್ಸ್, ಇಲ್ಲಿ ಎರಡು ಶಾಫ್ಟ್ಗಳ ಮಧ್ಯೆ ಸೆಂಟರ್ ಡಿಸ್ಟೆನ್ಸ್ ಕಡಿಮೆ ಇದ್ದಾಗ ಮಾತ್ರ ನಾವು ಸ್ಪರ್ ಗೇರನ್ನು ಯೂಸ್ ಮಾಡ್ತೀವಿ. ಆದರೆ ಶಾಫ್ಟ್ಗಳ ಮಧ್ಯೆ ಬಹಳ ಡಿಸ್ಟೆನ್ಸ್ ಇದ್ದಾಗ ಇವನ್ನು ಯೂಸ್ ಮಾಡಲಿಕ್ಕಾಗಲ್ಲ. ಇಲ್ಲಿ ಏನು ಯೂಸ್ ಮಾಡ್ಬೋದು ನಾವು, ಬೆಲ್ಟ್ ಡ್ರೈವನ್ನು ಯೂಸ್ ಮಾಡ್ಬೋದು, ಆದರೆ ಈ ಒಂದು ಸ್ಪರ್ ಗೇರ್ ಅಥವಾ ಗೇರ್ ಡ್ರೈವನ್ನು ಯೂಸ್ ಮಾಡಲಿಕ್ಕೆ ಆಗಲ್ಲ. ನೆಕ್ಸ್ಟು, ಸ್ಪರ್ ಗೇರ್ ಪ್ರೊಡ್ಯೂಸ್ ಎ ಲಾಟ್ ಆಫ್ ನಾಯ್ಸ್ ವೆನ್ ಆಪರೇಟಿಂಗ್ ಅಟ್ ಎ ಹೈ ಸ್ಪೀಡ್. ಹೈಯೆಸ್ಟ್ ಸ್ಪೀಡಲ್ಲಿ ಆಪರೇಟ್ ಮಾಡುವಾಗ ಬಹಳಷ್ಟು ಸೌಂಡ್ ಬರುತ್ತೆ ಸ್ಪರ್ ಗೇರಲ್ಲಿ. ದೇ ಕೆನಾಟ್ ಬಿ ಯೂಸ್ ಫಾರ್ ಲಾಂಗ್ ಡಿಸ್ಟೆನ್ಸ್ ಪವರ್ ಟ್ರಾನ್ಸ್ಮಿಷನ್. ಬಹಳ ಡಿಸ್ಟೆನ್ಸಲ್ಲಿ ಪವರ್ ಟ್ರಾನ್ಸ್ಮಿಷನ್ಗೆ ನಾವು ಸ್ಪರ್ ಗೇರ್ಗಳನ್ನು ಯೂಸ್ ಮಾಡಲಿಕ್ಕಾಗಲ್ಲ. ಬಹಳ ಡಿಸ್ಟೆನ್ಸಲ್ಲಿ ಟ್ರಾನ್ಸ್ಮಿಟ್ ಮಾಡೋಕ್ಕಾದ್ರೆ ಗೇರ್ ಸೈಜು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಸೆಂಟ್ರಲ್ ಡಿಸ್ಟೆನ್ಸು ಕಡಿಮೆ ಇದ್ದಾಗ ಮಾತ್ರ ನಾವು ಸ್ಪರ್ ಗೇರ್ಗಳನ್ನು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಈಗ ಹೆಲಿಕಲ್ ಗೇರ್ಗಳ ಬಗ್ಗೆ ಸ್ಟಡಿ ಮಾಡೋಣ. ಏನು ಹೆಲಿಕಲ್ ಗೇರ್ ಅಂದರೆ, ಇನ್ ಹೆಲಿಕಲ್ ಗೇರ್ಸ್ ದ ಟೀತ್ ಆರ್ ಅಟ್ ಸಮ್ ಆ್ಯಂಗಲ್ ಕಾಲ್ಡ್ ಹೆಲಿಕ್ಸ್ ಆ್ಯಂಗಲ್ ವಿತ್ ರೆಸ್ಪೆಕ್ಟ್ ಟು ದ ಆಕ್ಸಿಸ್ ಆಫ್ ದಿ ಶಾಫ್ಟ್.
ಇಲ್ಲಿ ಇಲ್ಲಿ ನೋಡಿ ಟೀತ್ಗಳು ಯಾವ ರೀತಿ ಇದೆ ನೋಡಿ, ಇದು ಹೆಲಿಕಲ್ ಗೇರ್, ಇಲ್ಲಿ ಇಲ್ಲಿ ಬರೀ ಸ್ಪರ್ ಗೇರ್ ನೋಡಿ. ಇಲ್ಲಿ ಟೀತ್ಗಳು ಸ್ಟ್ರೇಟ್ ಆಗಿದಾವೆ. ಈ ಟೀತ್ಗಳು ಏನಿದಾವಲ್ಲ, ಈ ಒಂದು ಶಾಫ್ಟಿನ ಆಕ್ಸಿಸ್ಗೆ ಶಾಫ್ಟ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರ್ತಾವೆ ಟೀತ್ಗಳು. ಇಲ್ಲಿ ಟೀತ್ಗಳು ಏನಿದಾವಲ್ಲ, ಈ ಶಾಫ್ಟ್ ಬರ್ತದೆ ಅದರ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರ್ತಾವೆ ಕರೆಕ್ಟಾಗಿ. ಆದರೆ ಇಲ್ಲಿ ನೋಡಿ ಟೀತ್ಗಳು ಆಟ್ ಎನ್ ಆ್ಯಂಗಲಲ್ಲಿ ಇರ್ತಾವೆ, ಆಕ್ಸಿಸ್ಗೆ ಆಟ್ ಎನ್ ಆ್ಯಂಗಲಲ್ಲಿ ಇರ್ತಾವೆ ಕರೆಕ್ಟಾಗಿ, ಪ್ಯಾರಲಲ್ ಆಗಿರಲ್ಲ. ನೋಡಿ ಇಲ್ಲಿ ಶಾಫ್ಟ್ ಇರುತ್ತೆ, ಈ ಟೀತ್ಗಳು ಆಟ್ ಎನ್ ಆ್ಯಂಗಲಲ್ಲಿ ಇರ್ತಾವೆ, ಅದಕ್ಕೆ ಹೆಲಿಕ್ಸ್ ಆ್ಯಂಗಲ್ ಅಂತ ನಾವು ಕರ್ತೀವಿ ವಿತ್ ರಿಸ್ಪೆಕ್ಟ್ ಟು ದ ಶಾಫ್ಟ್ ಆಕ್ಸಿಸ್. ಇಲ್ಲಿ ನೋಡಿ ಅಡ್ವಾಂಟೇಜಸ್ ಏನಪ್ಪ ಹೆಲಿಕಲ್ ಗೇರು, ಹೆಲಿಕಲ್ ಗೇರ್ಸ್ ಆರ್ ಹೈಲಿ ಡ್ಯೂರೇಬಲ್ ಆ್ಯಂಡ್ ಆರ್ ಐಡಿಯಲ್ ಫಾರ್ ಹೈ ಲೋಡ್ ಅಪ್ಲಿಕೇಶನ್. ಎಲ್ಲಿ ಹೈ ಲೋಡ್ ಟ್ರಾನ್ಸ್ಮಿಟ್ ಮಾಡ್ತಕ್ಕಂಥ ಒಂದು ಸಿಚುವೇಶನ್ ಇರುತ್ತೋ ಅಲ್ಲಿ ನಾವು ಹೆಲಿಕಲ್ ಗೇರ್ಗಳನ್ನ ಯೂಸ್ ಮಾಡ್ತೇವೆ, ಲೋಡ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಇದಾದ ಮೇಲೆ ದಿ ಆ್ಯಂಗಲ್ಡ್ ಟೀತ್ ಎಂಗೇಜ್ಡ್ ಮೋರ್ ಗ್ರ್ಯಾಜುವಲಿ ದ್ಯಾನ್ ಡು ಸ್ಪರ್ ಗೇರ್ ಟೀತ್, ಕಾಸಿಂಗ್ ದೆಮ್ ಟು ರನ್ ಮೋರ್ ಸ್ಮೂತ್ಲಿ ಆ್ಯಂಡ್ ಕ್ವೈಟ್ಲಿ. ಇಲ್ಲಿ ನೋಡಿ ಸ್ಪರ್ ಗೇರಲ್ಲಿ ಟೀತ್ಗಳು ಒಮ್ಗೆ ಎಂಗೇಜ್ ಆಗ್ತಾವೆ, ಹಿಂಗೆ ಒಂದರಿಂದ ಒಂದೊಂದೇ ಫುಲ್ ಟೀತ್ ಎಂಗೇಜ್ ಆಗುತ್ತೆ. ಬಟ್ಟು ಹೆಲಿಕಲ್ ಟೀತಲ್ಲಿ ಒಮ್ಗೆ ಎಂಗೇಜ್ ಆಗಲ್ಲ, ಟೀತ್ಗಳು ಒಮ್ಗೆ ಎಂಗೇಜ್ ಆಗಲ್ಲ. ಇಲ್ಲಿ ನೋಡಿ ಈ ಟೀತ್ ಎಂಗೇಜ್ ಆಗಬೇಕಾದ್ರೆ ಸ್ವಲ್ಪ ರೊಟೇಷನ್ ಆದಾಗ ಪೂರ್ತಿ ಎಂಗೇಜ್ ಆಗುತ್ತೆ. ಇಲ್ಲಿ ಒಂದು ಎಂಗೇಜ್ ಆಗಿದೆ, ಇಲ್ಲಿ ಇದು ಸ್ವಲ್ಪ ಎಂಗೇಜ್ ಆಗಿದೆ, ಇದು ಸ್ವಲ್ಪ ಎಂಗೇಜ್ ಆಗಿದೆ. ಆದರೆ ಸ್ಪರ್ ಗೇರಲ್ಲಿ ಎಟ್ ಎ ಟೈಮ್ ಎಂಗೇಜ್ ಆಗುತ್ತೆ, ಇಲ್ಲಿ ಗ್ರ್ಯಾಜುವಲ್ ಆಗಿ ಎಂಗೇಜ್ ಆಗೋದ್ರಿಂದ ಲೋಡ್ ಡಿಸ್ಟ್ರಿಬ್ಯೂಷನ್ ಏನಿದೆಯಲ್ಲ ಕರೆಕ್ಟಾಗಿ ಆಗೋದ್ರಿಂದ ಇದು ಆವಾಜ್ ಕಡಿಮೆ ಆಗುತ್ತೆ, ಅಂದರೆ ಸೌಂಡ್ ಕಡಿಮೆ ಆಗುತ್ತೆ, ಸ್ಮೂತಾಗಿ ರನ್ ಆಗುತ್ತೆ ಹೆಲಿಕಲ್ ಗೇರ್ಸ್. ಆಮೇಲೆ ಎಟ್ ಎನಿ ಗಿವನ್ ಟೈಮ್ ದೇರ್ ಲೋಡ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಸೆವರಲ್ ಟೀತ್ ರಿಸಲ್ಟಿಂಗ್ ಇನ್ ಲೆಸ್ ವಿಯರ್. ಯಾವುದೇ ಟೈಮಲ್ಲಿ ತೊಗೊಳ್ರಿ ನೀವು, ಲೋಡು ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಲೋಡ್ ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ಇಲ್ಲಿ ಯಾವುದೇ ಒಂದು ಟೀತ್ ಮೇಲೆ ಎಕ್ಸೆಸಿವ್ ಲೋಡು ಬೀಳಲ್ಲ, ಎಲ್ಲ ಸಮನಾಗಿ ಹಂಚ್ತಾ ಹೋಗುತ್ತೆ. ಯಾಕಂದ್ರೆ ಗ್ರ್ಯಾಜುವಲ್ ಆಗಿ ಲೋಡ್ ತೊಗೊಳ್ಳೋದ್ರಿಂದ ಸಡನ್ ಲೋಡ್ ಬೀಳಲ್ಲ. ಸ್ಪರ್ಗರ್ ಏನಾಗುತ್ತೆ, ಸಡನ್ ಲೋಡ್ ಬಿದ್ದು ಅಲ್ಲಿ ಟೀತ್ ಕಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಇದರಲ್ಲಿ ಆ ರೀತಿಯ ಒಂದು ಇದು ಬರಲ್ಲ. ಮತ್ತೆ ಕ್ಯಾನ್ ಟ್ರಾನ್ಸ್ಮಿಟ್ ಮೋಷನ್ ಆ್ಯಂಡ್ ಪವರ್ ಬಿಟ್ವೀನ್ ಐದರ್ ಪ್ಯಾರಲಲ್ ಆರ್ ರೈಟ್ ಆ್ಯಂಗಲ್ ಶಾಫ್ಟ್. ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಇದರದು ಪ್ಯಾರಲಲ್ ಶಾಫ್ಟು ಮತ್ತೆ ರೈಟ್ ಆ್ಯಂಗಲ್ ಶಾಫ್ಟು ಎರಡಕ್ಕೂ ಕೂಡ ನಾವು ಇದು ಏನನ್ನ ಪವರ್ ಅನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಈ ಹೆಲಿಕಲ್ ಗೇರ್ಗಳನ್ನ ನಾವು ಯೂಸ್ ಮಾಡ್ಬೋದು ಹೆಲಿಕ್ಸ್ ಆ್ಯಂಗಲ್ ಇರೋದ್ರಿಂದ. ಡಿಸ್ಅಡ್ವಾಂಟೇಜಸ್ ಏನಂದ್ರೆ ರಿಸಲ್ಟೆಂಟ್ ಥ್ರಸ್ಟ್ ಅಲಾಂಗ್ ದ ಆಕ್ಸಿಸ್ ಆಫ್ ಎ ಗೇರ್ ವಿಚ್ ನೀಡ್ ಟು ಬಿ ಅಕೊಮೊಡೇಟೆಡ್ ಬೈ ಅಪ್ರಾಪ್ರಿಯೇಟ್ ಥ್ರಸ್ಟ್ ಬೇರಿಂಗ್ ಆ್ಯಂಡ್ ದ ಗ್ರೇಟರ್ ಡಿಗ್ರಿ ಆಫ್ ಸ್ಲೈಡಿಂಗ್ ಫ್ರಿಕ್ಷನ್ ಬಿಟ್ವೀನ್ ದ ಮೆಸ್ಸಿಂಗ್ ಟೀತ್. ಇಲ್ಲಿ ನೋಡಿ ಮೆಸ್ಸಿಂಗ್ ಟೀತ್ಗಳ ಮಧ್ಯೆ ಸ್ಲೈಡಿಂಗ್ ಫ್ರಿಕ್ಷನ್ ಇರೋದ್ರಿಂದ ಥ್ರಸ್ಟ್ ಲೋಡ್ ಭಾಳ ಬೀಳ್ತದೆ, ಥ್ರಸ್ಟ್ ಲೋಡು ಬೀಳೋದ್ರಿಂದ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಇಲ್ಲಿ ಥ್ರಸ್ಟ್ ಬೇರಿಂಗನ್ನು ಯೂಸ್ ಮಾಡಬೇಕಾಗತ್ತೆ, ಶಾಫ್ಟಲ್ಲಿ ಥ್ರಸ್ಟ್ ಬೇರಿಂಗನ್ನು ಮೌಂಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ಎಫಿಷಿಯನ್ಸಿ ಆಫ್ ದ ಹೆಲಿಕಲ್ ಗೇರ್ ಇಸ್ ಲೆಸ್ ಬಿಕಾಸ್ ಹೆಲಿಕಲ್ ಗೇರ್ ಟ್ರೇನ್ಸ್ ಹ್ಯಾವ್ ಸ್ಲೈಡಿಂಗ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಟೀತ್ ವಿಚ್ ಇನ್ ಟರ್ನ್ ಪ್ರೊಡ್ಯೂಸ್ ಆಕ್ಸಿಯಲ್ ಥ್ರಸ್ಟ್ ಆಫ್ ದ ಗೇರ್ ಶಾಫ್ಟ್ ಆ್ಯಂಡ್ ಜನರೇಟೆಡ್ ಮೋರ್ ಹೀಟ್, ಸೊ ಮೋರ್ ಪವರ್ ಲಾಸ್ ಆ್ಯಂಡ್ ಲೆಸ್ ಎಫಿಷಿಯನ್ಸಿ. ಇಲ್ಲಿ ಟೀತ್ಗಳ ಮಧ್ಯೆ ನಿಧಾನವಾಗಿ ಸ್ಲೈಡಿಂಗ್ ಕಾಂಟ್ಯಾಕ್ಟ್ ಆಗೋದ್ರಿಂದ ಪವರ್ ಲಾಸು ಜಾಸ್ತಿ ಆಗುತ್ತೆ, ಆಮೇಲೆ ಫ್ರಿಕ್ಷನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಪವರ್ ಲಾಸ್ ಜಾಸ್ತಿ ಆಗುತ್ತೆ ಯಾವುದರಲ್ಲಿ, ಹೆಲಿಕಲ್ ಗೇರ್ಗಳಲ್ಲಿ. ಸೌಂಡ್ ಕಡಿಮೆ ಮಾಡಿದರೂ ಕೂಡ ಏನಾಗುತ್ತೆ, ಥ್ರಸ್ಟ್ ಜಾಸ್ತಿ ಇರೋದ್ರಿಂದ ಪವರ್ ಲಾಸು ಜಾಸ್ತಿ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಯಾವುದರಲ್ಲಿ ಸ್ಪರ್ಗರಲ್ಲಿ ಒಮ್ಗೆ ಲೋಡ್ ತೊಗೊಳೋದ್ರಿಂದ ಇಲ್ಲಿ ಲೋಡ್ ಟ್ರಾನ್ಸ್ಮಿಷನ್ ಇದು ಕೆಪಾಸಿಟಿ ಜಾಸ್ತಿ ಇರುತ್ತೆ. ಆಮೇಲೆ ಜಾಸ್ತಿ ಅನ್ನೋದು ಮೀನ್ಸ್ ಲಾಸ್ ಆಗಲ್ಲ, ಇಲ್ಲಿ ಹೆಚ್ಚಿನ ಲೋಡ್ ಅಂತ ಹೇಳುತ್ತೆ ಹೆಲಿಕಲ್ ಗೇರ್, ಆದರೆ ಪವರ್ ಲಾಸು ಜಾಸ್ತಿ ಆಗುತ್ತೆ. ನೆಕ್ಸ್ಟು ಸ್ಪೈರಲ್ ಗೇರ್ಸ್. ಈ ಸ್ಪೈರಲ್ ಗೇರ್ ಅಂದರೆ ಸ್ಪೈರಲ್ ಗೇರ್ ಈಸ್ ಯೂಸ್ಡ್ ಆರ್ ಯೂಸ್ಡ್ ಟು ಟ್ರಾನ್ಸ್ಮಿಟ್ ಪವರ್ ಫ್ರಮ್ ಒನ್ ಶಾಫ್ಟ್ ಟು ಅನದರ್ ಶಾಫ್ಟ್ ವಿಚ್ ಆರ್ ನಾನ್ ಪ್ಯಾರಲಲ್ ಆ್ಯಂಡ್ ನಾನ್ ಇಂಟರ್ಸೆಕ್ಟಿಂಗ್. ಇಲ್ಲಿ ನೋಡಿ ಈ ಚಿತ್ರದಲ್ಲಿ ಇದೆಯಲ್ಲ, ಇವು ಸ್ಪೈರಲ್ ಗೇರ್ ಅಂತ ಹೇಳ್ತೀವಿ. ಇಲ್ಲಿ ಈ ಶಾಫ್ಟಿನ ಆಕ್ಸಿಸ್ ಇದು, ಇದ್ರ ಶಾಫ್ಟಿನ ಆಕ್ಸಿಸ್, ಇವು ಒಂದಕ್ಕೊಂದು ಪ್ಯಾರಲಲ್ ಇಲ್ಲ ಮತ್ತೆ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಲ್ಲ. ಇದು ಹಿಂಗೆ ಹೆಂಗೋ ಇದೆ, ಇದು ಹಿಂಗೆ ಹೆಂಗೋ ಇದೆ, ಇನ್ನೊಂದು ಈ ರೀತಿ
ಹೌದಾ. ಸೊ ಈ ರೀತಿ ಶಾಫ್ಟ್ಗಳು ಮೌಂಟ್ ಆದಾಗ ಇವುಗಳ ಮಧ್ಯೆ ಪವರ್ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಸ್ಪೈರಲ್ ಗಿಯರ್ಗಳನ್ನು ಯೂಸ್ ಮಾಡ್ತೀವಿ. ಈ ಚಿತ್ರದಲ್ಲಿ ಗೊತ್ತಾಗುತ್ತೆ ನಿಮಗೆ, ಇಲ್ಲಿ ಶಾಫ್ಟ್ ಮೌಂಟ್ ಮಾಡಿದರೆ ಇದ್ರ ಆಕ್ಸಿಸ್ ಈ ರೀತಿ ಬರುತ್ತೆ, ಇಲ್ಲಿ ಶಾಫ್ಟ್ ಮೌಂಟ್ ಮಾಡಿದರೆ ಇದ್ರ ಆಕ್ಸಿಸ್ ಈ ರೀತಿ ಬರುತ್ತೆ. ಸೊ ಆಕ್ಸಿಸ್ ಒಂದಕ್ಕೊಂದು ಪ್ಯಾರಲಲ್ ಇಲ್ಲ ಮತ್ತು ಎಲ್ಲಿ ಇಂಟರ್ಸೆಕ್ಟು ಆಗಲ್ಲ. ನೆಕ್ಸ್ಟ್ ನೋಡ್ರಿ, ಸ್ಪೈರಲ್ ಗಿಯರ್ಸ್ ಆರ್ ಆಲ್ಸೋ ಕಾಲ್ಡ್ ಹ್ಯಾಸ್ ಸ್ಕ್ರೂ ಗಿಯರ್ಸ್ ಆರ್ ಕ್ರಾಸ್ ವೆಹಿಕಲ್ ಗಿಯರ್ಸ್. ಯುಕೆ ಕ್ರಾಸ್ ವೆಹಿಕಲ್ ಗಿಯರು ಅಥವಾ ಸ್ಕ್ರೂಡ್ ಗಿಯರ್. ಇಲ್ಲಿ ಟೀತ್ಗಳು ಸ್ಪೈರಲ್ ಆಗಿ ಕಟ್ಟಾಗಿರ್ತಾವ, ಕರ್ವೇಚರ್ ಇರ್ತಾವ ನೋಡ್ರಿ. ಇಲ್ಲಿ ನೋಡ್ರಿ ಒಂಥರ ಕರ್ವ್ ಥರ ಕಾಣಿಸ್ತಾ ಇದೆ ಟೀತ್. ಇದಾದ ನಂತರ ಬರ್ತಕ್ಕಂಥವು ಬಿವೆಲ್ ಗೇರ್ಸ್. ಸೊ ಬಿವೆಲ್ ಗೇರ್ ಅಲ್ಲಿ ವೆನ್ ಪವರ್ ಈಸ್ ರಿಕ್ವೈರ್ಡ್ ಟು ಬಿ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಶಾಫ್ಟ್ ಟು ಅನದರ್ ಶಾಫ್ಟ್ ವಿಚ್ ಆರ್ ಇಂಟರ್ಸೆಕ್ಟಿಂಗ್ ಟು ಈಚ್ ಅದರ್ ದೆನ್ ಬಿವೆಲ್ ಗೇರ್ ಆರ್ ಯೂಸ್. ಇದೊಂದು ಶಾಫ್ಟು ಇದೊಂದು ಶಾಫ್ಟು, ಎರಡು ಶಾಫ್ಟ್ರು ಆಕ್ಸಿಸ್ ಇಂಟರ್ಸೆಕ್ಟ್ ಆಗ್ತಾವ, ಒಂದಕ್ಕೊಂದು ಕೂಡ್ತಾವ, ಒಂದು ಪಾಯಿಂಟಲ್ಲಿ ಬಂದು ಕೂಡ್ತಾವ. ಅಂಥ ಸಂದರ್ಭದಲ್ಲಿ ಅವುಗಳನ್ನು ಮಧ್ಯೆ ಪವರ್ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತಕ್ಕಂಥ ಗೇರ್ಗಳಿಗೆ ಏನಂತ ಹೇಳ್ತೀವಿ, ಬಿವೆಲ್ ಗೇರ್ಸ್. ಇಲ್ಲಿದೆ ನೋಡಿ, ಇಲ್ಲಿ ಶಾಫ್ಟ್ ಬರುತ್ತೆ, ಇಲ್ಲಿ ಶಾಫ್ಟ್ ಬರುತ್ತೆ, ಇವೆರಡು ಏನು ಶಾಫ್ಟ್ ಏನಾಗುತ್ತೆ, ಒಂದು ಪಾಯಿಂಟಲ್ಲಿ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ತಾವ. ಸೊ ಇಲ್ಲಿ ಯೂಸ್ ಮಾಡ್ತಕ್ಕಂಥ ಗೇರ್ಗಳಿಗೆ ನಾವೇನಂತೀವಿ, ಇವಕ್ಕೆ ಬಿವೆಲ್ ಗೇರಿ. ಬಿವೆಲ್ ಗೇರ್ ಅಂದರೆ ಈ ರೀತಿ ಇರುತ್ತೆ. ಜನರಲಿ ದ ಆ್ಯಂಗಲ್ ಬಿಟ್ವೀನ್ ಟೂ ಶಾಫ್ಟ್ ಈಸ್ 90 degrees, ಎಸ್ಪೆಷಲಿ ಎರಡು ಇದು ಆದಾಗ 90 degrees ರೈಟ್ ಆ್ಯಂಗಲಲ್ಲಿ ಇರ್ತಾವ. ಎರಡು ಶಾಫ್ಟಿನ ಆಕ್ಸಿಸ್ಸು ಮತ್ತೆ ಎಷ್ಟು ಆ್ಯಂಗಲ್ ಇರುತ್ತೆ ಅಂದರೆ 90 degrees ಇರುತ್ತೆ. ಸೊ ಈ ಚಿತ್ರದಲ್ಲಿ ಕಾಣ್ತಾವೆ ನೀವು ಬಿವೆಲ್ ಗೇರ್ಸ್ ಅಂತ ಕರಿತೀವಿ ನಾವು. ಮೇಲ್ಗಡೆ ಟೇಪರ್ ಇರುತ್ತೆ, ಟೇಪರ್ ಇದ್ರ ಮೇಲೆ ಟೇಪರ್ ಸರ್ಫೇಸ್ ಮೇಲೆ ಟೀತ್ಗಳನ್ನು ಕಟ್ ಮಾಡಿರ್ತಾರೆ. ಇಲ್ಲಿ ನೋಡಿ ಸರ್ಫೇಸ್ ಟೇಪರ್ ಇದೆ, ಟೇಪರ್ ಸರ್ಫೇಸ್ ಮೇಲೆ ಟೀತ್ಗಳನ್ನು ಕಟ್ ಮಾಡಿರ್ತಾರೆ. ಇದು 90 degrees ಇರ್ಬೋದು, ಅದಕ್ಕಿಂತ ಹೆಚ್ಚಿಗೆ ಇರ್ಬೋದು ಅಥವಾ ಕಡಿಮೆ ಇರ್ಬೋದು, ಬಟ್ ಅಟ್ ಎನ್ ಆ್ಯಂಗಲ್ ಅಲ್ಲಿ ಬಟ್ಟು ಏನಾಗ್ತಾವೆ, ಎರಡು ಆಕ್ಸಿಸ್ಸು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ತಾವೆ, ಅದು ಮಾತ್ರ ನೆನಪಿರಬೇಕು ಬಿವೆಲ್ ಗಿಯರ್ಗಳಲ್ಲಿ. ದೇರ್ ಆರ್ ಟೂ ಟೈಪ್ಸ್ ಆಫ್ ಬಿವೆಲ್ ಗಿಯರ್, ಸ್ಟ್ರೇಟ್ ಬಿವೆಲ್ ಗಿಯರ್ ಮತ್ತು ಇನ್ನೊಂದು ಸ್ಪೈರಲ್ ಬಿವೆಲ್. ಇಲ್ಲಿ ಇದು ನೋಡ್ರಿ, ಟೇತು ಸ್ಟ್ರೇಟ್ ಇದ್ರೆ ಯುಕೆ ಸ್ಟ್ರೇಟ್ ಬಿವೆಲ್ ಗಿಯರ್ ಅಂತ ಹೇಳ್ತೀವಿ. ಇದು ಮೇಲಿದೆಯಲ್ಲ, ಇದು ಸ್ಟ್ರೇಟ್ ಬಿವೆಲ್ ಗಿಯರು. ಟೀತ್ಗಳು ಸ್ಪೈರಲ್ ಆಗಿದ್ರೆ ಇಲ್ಲಿ ನೋಡ್ರಿ ಕರ್ವೇಚರ್ ತರ ಇದು ಟೀತ್ಗಳು ಎರಡು ಎರಡು ಕೇಸಲ್ಲಿ. ಸೊ ಇವಕ್ಕೆ ಏನಂತೀವಿ, ಸ್ಪೈರಲ್ ಬಿವೆಲ್ ಗಿಯರ್ ಅಂತ ಕರಿತೀವಿ. ಅಡ್ವಾಂಟೇಜಸ್ ಏನೇನು ನೋಡೋಣ. ದಿ ಗೇರ್ ಮೇಕ್ಸ್ ಇಫ್ ಪಾಸಿಬಲ್ ಟು ಚೇಂಜ್ ದ ಆಪರೇಟಿಂಗ್ ಆ್ಯಂಗಲ್. ಇಲ್ಲೇನೆಂದ್ರೆ ಮೇನ್ ಅಡ್ವಾಂಟೇಜ್ ಅಂದರೆ ಎಕ್ಸಾಕ್ಟ್ 90 degrees ನಾವು ಆಕ್ಸಿಸ್ ಇರಬೇಕಂತೇನಿಲ್ಲ, ಆಕ್ಸಿಸ್ ಆ್ಯಂಗಲ್ಲು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಕೂಡ ಅದಕ್ಕೆ ಈ ಬಿವೆಲ್ ಗಿಯರ್ಗಳು ಅಕಮಡೇಟ್ ಆಗ್ತವೆ. ನೆಕ್ಸ್ಟು ಡಿಫರಿಂಗ್ ಆಫ್ ದ ನಂಬರ್ ಆಫ್ ಟೀತ್ ಆನ್ ಈಚ್ ವೀಲ್ ಅಲೋಸ್ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಟು ಬಿ ಚೇಂಜ್. ಇಲ್ಲಿ ವೀಲ್ ಮೇಲ್ಗಡೆ ಡಿಫರಿಂಗ್ ಆಫ್ ದ ನಂಬರ್ ಆಫ್ ಟೀತ್ ಆನ್ ಈಚ್ ವೀಲ್ ಅಲೋಸ್ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಆಫ್ ದಿ ಟು ಬಿ ಚೇಂಜ್. ಇಲ್ಲಿ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಎಫಿಷಿಯನ್ಸಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೆ ಒಂದು ಒಂದು ವೀಲಲ್ಲಿ ನೋಡ್ರಿ ಇಲ್ಲಿ ಎರಡು ವೀಲ್ ಅದ, ಒಂದು ವೀಲಲ್ಲಿ ಟೀತ್ಗಳನ್ನು ಹೆಚ್ಚಿಗೆ ಮಾಡಿ ಇನ್ನೊಂದು ವೀಲಲ್ಲಿ ಒಂದು ವೀಲಲ್ಲಿ ಹೆಚ್ಚಿಗೆ ಟೀತ್ ಇತ್ತು ಇನ್ನೊಂದು ಹೆಚ್ಚಲ್ಲಿ ಕಡಿಮೆ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಮೆಕ್ಯಾನಿಕಲ್ ಅಡ್ವಾಂಟೇಜು ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಜಾಸ್ತಿ ಇದು ಅಂದರೆ ಇದು ನೋಡ್ರಿ ಲೋಡು ಲೋಡ್ ಎತ್ತುವಂಥ ಒಂದು ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಲ್ಲಿ ಜಾಸ್ತಿ ಇದ್ದಂಗೆ ಇದರಲ್ಲಿ ಕಡಿಮೆ ಇದ್ದಂಗೆ ಹೆಚ್ಚಿನ ಲೋಡನ್ನು ಎತ್ತುತ್ತದೆ. ಎರಡೂ ಗೇರು ಸಮ ಇದ್ದಾಗ ಲೋಡ್ ಒಂದು ಲಿಫ್ಟ್ ಮಾಡ್ತಕ್ಕಂಥ ಕೆಪಾಸಿಟಿ ಕಡಿಮೆ ಇರುತ್ತೆ. ಅಂದರೆ ಇದನ್ನ ಈ ಗೇರ್ಗಳ ಒಂದು ಟೀತ್ಗಳ ಸಂಖ್ಯೆಯನ್ನು ಹೆಚ್ಚು ಕಡಿಮೆ ಮಾಡಿ ನಾವು ಮೆಕ್ಯಾನಿಕಲ್ ಅಡ್ವಾಂಟೇಜನ್ನು ಕೂಡ ಹೆಚ್ಚು ಕಡಿಮೆ ಮಾಡ್ಕೋ ಅಂದರೆ ಎಫಿಷಿಯನ್ಸಿಯನ್ನು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇಲ್ಲಿ ನೋಡಿ ಬಿವೆಲ್ ಗೇರ್ಗಳಲ್ಲಿ ಎರಡು ವೀಲ್ ಬರ್ತವೆ, ಒಂದು ಡ್ರೈವರು ಒಂದು ಡ್ರೈವನ್. ಸಪೋಸ್ ಇದು ಇದು ಡ್ರೈವರ್ ಅಂತ ಹೇಳ್ಕೊಡ್ರೆ, ಇದು ಡ್ರೈವನ್ ಅಂತ ಹೇಳ್ಕೊಡ್ರಿ. ಇಲ್ಲಿಂದ ಮೇನ್ ಪವರ್ ಸಪ್ಲೈ ಆಗುತ್ತೆ. ಇದರಲ್ಲಿ ನಾವು ಟೀತ್ಗಳನ್ನು ಜಾಸ್ತಿ ಮಾಡಿದರೆ ವಿಲಾಸಿಟಿ ರೇಷಿಯೋ ಜಾಸ್ತಿ ಆಗುತ್ತೆ, ವಿಲಾಸಿಟಿ ರೇಷಿಯೋ ಜಾಸ್ತಿ ಆಗುತ್ತೆ. ಆದರೆ ಟಾರ್ಕ್ ಲೋಡ್ ಟ್ರಾನ್ಸ್ಮಿಷನ್ ಏನಿದೆಯಲ್ಲ ಅದರ ಒಂದು ಕೆಪಾಸಿಟಿ ಕಡಿಮೆ ಆಗುತ್ತೆ. ಸಪೋಸ್ ಈ ಟೀತನ್ನು ಕಡಿಮೆ ಮಾಡಿದೀವಿ ಅಂತ ಹೇಳ್ಕೊಳ್ರಿ, ವಿಲಾಸಿಟಿ ರೇಷಿಯೋ ಕಡಿಮೆ ಆಗುತ್ತೆ, ಅಂದರೆ ಸ್ಪೀಡು ಕಡಿಮೆ ಆಗುತ್ತೆ, ಆದರೆ ಹೆಚ್ಚಿನ ಪ್ರಮಾಣದ ಲೋಡನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ.
ಟೀತ್ ಹೆಂಗೆ ಕಡಿಮೆ ಆಗುತ್ತಲ್ಲ ಡ್ರಿವನ್ ಗೇರಿಂದು, ಹಾಗೆ ಏನು ಟಾರ್ಕ್ ಕ್ಯಾರಿಯಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಇದು ಬಿವೆಲ್ ಗೇರ್ನ ಒಂದು ಅಡ್ವಾಂಟೇಜ್. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಏನು, ಒನ್ ವೀಲ್ ಆಫ್ ದ ಸಚ್ ಗೇರ್ ಈಸ್ ಡಿಸೈನ್ ಟು ವರ್ಕ್ ವಿತ್ ಇಟ್ಸ್ ಕಾಂಪ್ಲಿಮೆಂಟ್ರಿ ವೀಲ್ ಆ್ಯಂಡ್ ನೋ ಅದರ್. ಇಲ್ಲಿ ಒಂದು ವೀಲ್ ಏನಿದೆಯಲ್ಲ, ಒಮ್ಮೆ ಒಂದು ಎರಡು ವೀಲು ಬರ್ತಾವೆ, ಎರಡು ವೀಲು ಒಮ್ಮೆ ಡಿಸೈನ್ ಆದರೆ ಅವು ಒಂದಕ್ಕೊಂದು ಅವುಗಳಿಗೆ ಮಾತ್ರ ವರ್ಕ್ ಆಗ್ತಾವೆ ಹೊರತು ಬೇರೆ ಇನ್ನೊಂದು ಏನಾದರೂ ಚೇಂಜ್ ಮಾಡಿದರೆ ಒಂದು ಗೇರು ಒಂದು ಗೇರನ್ನು ಇನ್ನೊಂದು ಬೇರೆ ರೀತಿಯ ಗೇರ್ಗೆ ಅಂದರೆ ಅದೇ ಬಿವಲ್ ಗೇರೇ ಬೇರೆ ಸೈಜಿನ ಗೇರ್ಗೆ ಇದು ಮಾಡಲಿಕ್ಕೆ ಹೋದರೆ ಯೂಸ್ ಆಗಲ್ಲ. ಕರೆಕ್ಟಾಗಿ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇದಕ್ಕೆ ತಕ್ಕ ಹಾಗೆ ಇದು ಡಿಸೈನ್ ಆಗಿರುತ್ತೆ. ಸಪೋಸ್ ಇದು ಚೇಂಜ್ ಆಯ್ತಂದ್ರೆ ಇದು ಕೂಡ ಚೇಂಜ್ ಆಗ್ಬೇಕು. ಇದನ್ನು ಇದು ಇನ್ನೊಂದು ಬಿವೆಲ್ ಗೇರ್ಗೆ ಯೂಸ್ ಮಾಡಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಮಸ್ಟ್ ಬಿ ಪ್ರಿಸೈಸ್ಲಿ ಮೌಂಟೆಡ್, ಮೌಂಟಿಂಗ್ ಮಾಡುವಾಗ ಬಹಳ ಕೇರ್ಫುಲ್ ಆಗಿ ಮೌಂಟ್ ಮಾಡಬೇಕು. ದ ಶಾಫ್ಟ್ ಬೇರಿಂಗ್ ಮಸ್ಟ್ ಬಿ ಕ್ಯಾಪೇಬಲ್ ಆಫ್ ಸಪೋರ್ಟಿಂಗ್ ಸಿಗ್ನಿಫಿಕೆಂಟ್ ಫೋರ್ಸ್. ಇಲ್ಲಿ ಶಾಫ್ಟ್ ಬೇರಿಂಗ್ಸ್ ಏನಿರೋಲ್ಲ ಹೆಂಗಿರ್ಬೇಕಂದ್ರೆ ಅಲ್ಲಿ ಬರ್ತಕ್ಕ ಲೋಡ್ ಭಾಳ ಬೀಳುತ್ತೆ. ಇಲ್ಲಿ ಬಿವೆಲ್ ಗೇರ್ಗಳಲ್ಲಿ ಲೋಡ್ ಏನಿದೆಯಲ್ಲ ಭಾಳ ಲೋಡ್ ಬೀಳುತ್ತೆ, ಆ ಲೋಡನ್ನು ಕ್ಯಾರಿ ಮಾಡ್ತಕ್ಕಂಥ ಕೆಪಾಸಿಟಿ ಇರಬೇಕು. ನೆಕ್ಸ್ಟ್ ನೋಡಿ ವಾರ್ಮ್ ಆ್ಯಂಡ್ ವಾರ್ಮ್ ವೀಲ್, ವಾರ್ಮ್ ಗೇರ್ ಯಾವ ರೀತಿ ಬರುತ್ತೆ ನೋಡಿ. ಸೊ ಇಲ್ಲಿ ಇದೆಯಲ್ಲ ಚಿತ್ರದಲ್ಲಿ ಇದಕ್ಕೆ ಇದಕ್ಕೆ ವಾರ್ಮ್ ಅಂತ ಹೇಳ್ತೀವಿ, ಇದಕ್ಕೆ ವಾರ್ಮ್ ವೀಲ್ ಅಂತ ಕರಿತೀವಿ. ಇದು ವಾರ್ಮು ಇದು ವಾರ್ಮ್ ವೀಲ್. ವಾರ್ಮ್ ಅಂದರೆ ಇದು ಒಂಥರ ಥ್ರೆಡೆಡ್ ಶಾಫ್ಟ್ ಇದ್ದಂಗೆ ಇರುತ್ತೆ. ವಾರ್ಮ್ ಆ್ಯಂಡ್ ವಾರ್ಮ್ ವೀಲ್ ಆರ್ ಯೂಸ್ ಟು ಟ್ರಾನ್ಸ್ಮಿಟ್ ಪವರ್ ಫ್ರಾಮ್ ದ ಶಾಫ್ಟ್ ಟು ಅನದರ್ ಶಾಫ್ಟ್ ವಿಚ್ ಆರ್ ನಾನ್ ಇಂಟರ್ಸೆಕ್ಟಿಂಗ್ ಆ್ಯಂಡ್ ದೇರ್ ಆಕ್ಸಿಸ್ ಆರ್ ನಾರ್ಮಲಿ ಅಟ್ ರೈಟ್ ಆ್ಯಂಗಲ್ ಟು ಈಚ್ ಅದರ್. ಇಲ್ಲಿ ಎರಡು ಶಾಫ್ಟ್ಗಳ ಮಧ್ಯೆ ಪವರ್ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಹೆಂಗಿರ್ತಾವೆ ಅಂದರೆ ಒಂದಕ್ಕೊಂದು ಯೂಶ್ವಲಿ ರೈಟ್ ಆ್ಯಂಗಲಲ್ಲಿ ಇರ್ತಾವೆ, ಆದರೆ ಇವೇನದಾವಲ್ಲ ಇದೊಂದು ಶಾಫ್ಟ್ ಇದೊಂದು ಶಾಫ್ಟ್ ಎರಡು ಒಂದಕ್ಕೊಂದು ರೈಟ್ ಆ್ಯಂಗಲ್ ಇರ್ತಾವೆ, ಆದರೆ ಒಂದರೆ ಆಕ್ಸಿಸ್ ಇನ್ನೊಂದು ಆಕ್ಸಿಸ್ಗೆ ಇಂಟರ್ಸೆಕ್ಟ್ ಆಗಲ್ಲ, ಮೇಲಿರುತ್ತೆ. ಈ ರೀತಿ ಶಾಫ್ಟ್ಗಳಿದ್ದಾಗ ನಾವೇನು ಮಾಡ್ತೀವಿ ವಾರ್ಮ್ ಆ್ಯಂಡ್ ವಾರ್ಮಿಲನ್ನು ಯೂಸ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಅದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ವಾರ್ಮ್ ಆ್ಯಂಡ್ ವಾರ್ಮ್ ವಾರ್ಮ್ ಆ್ಯಂಡ್ ವಾರ್ಮಿಲ್ ಆರ್ ಯೂಸ್ಡ್ ಫಾರ್ ಲಾರ್ಜ್ ಸ್ಪೀಡ್ ರಿಡಕ್ಷನ್ ಅಪ್ ಟು 100 ಇಷ್ಟು ಮುಖ್ಯವಾಗಿ ಯೂಸ್ ಮಾಡಿದ್ರು. ಈ ರೀತಿ ಇದ್ದರೆ ಬೇರೆ ರೀತಿ ಗೇರ್ ಯೂಸ್ ಮಾಡೋದು, ಆದರೆ ಮುಖ್ಯವಾಗಿ ಯೂಸ್ ಮಾಡ್ತಕ್ಕಂಥದ್ದು ಯಾವುದಕ್ಕೆ ಅಂದರೆ ಸ್ಪೀಡ್ ರಿಡಕ್ಷನ್ಗೆ. ಎಲ್ಲಿ ಔಟ್ಪುಟ್ ಸ್ಪೀಡ್ ಬಹಳ ಕಡಿಮೆ ಬೇಕು, ಮೋಟರ್ ಸ್ಪೀಡ್ ಭಾಳ ಜಾಸ್ತಿ ಇರುತ್ತೆ, ಆ ಸ್ಪೀಡಲ್ಲಿ ನಮಗೆ ಮಷಿನ್ ರನ್ ಆಗೋ ಅವಶ್ಯಕತೆ ಇರಲ್ಲ, ಕಡಿಮೆ ಆಗಬೇಕಾಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ವಾರ್ಮ್ ಆ್ಯಂಡ್ ವಾರ್ಮ್, ಇಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ, ಇಲ್ಲಿ ಸ್ಪೀಡ್ ಕಡಿಮೆ ಆಗುತ್ತೆ. ಇಲ್ಲಿ ಸ್ಪೀಡ್ ಇದು ಈ ಶಾಫ್ಟು ಜಾಸ್ತಿ ಸ್ಪೀಡ್ ಅಂತ ಇರ್ತಾ ಇರುತ್ತೆ, ಆದರೆ ಈ ವೀಲ್ ಏನಿದೆಯಲ್ಲ ಯಾಕಂದರೆ ಈ ವೀಲ್ ಮೇಲೆ ಇಲ್ಲಿ ಕೇವಲ 3-4 ಟೀತ್ ಇರ್ತಾವೆ, ಇದರಲ್ಲಿ 106 ಟೀತ್ ಇರ್ತಾವೆ. ಸೊ ಆವಾಗ ಇದು ಒಂದು ರೋಟೇಟ್ ಆದಾಗ, ಇದು ಒಂದ್ಸಲ ರೋಟೇಟ್ ಆದಾಗ ಇದು ಜಸ್ಟ್ 4 ಟೀತ್ ಮಾತ್ರ ಪಾಸ್ ಆಗುತ್ತೆ. ಅಂದರೆ ಇದು ಸಪೋಸ್ ಇದ್ರ ಮೇಲೆ 3 ಟೀತ್ ಇದಾವೆ, ಇದ್ರ ಮೇಲೆ 300 ಟೀತ್ ಇದಾವೆ ಅಂತ ಹೇಳ್ಕೊಡ್ರೆ, ಆವಾಗ ಇದು 100 ಸಾಲಿ ತಿರುಗಿದಾಗ ಇದು ಕೇವಲ 1 ಸಾಲಿ ತಿರುಗುತ್ತೆ. ಅಂದರೆ ಸ್ಪೀಡ್ ರಿಡಕ್ಷನ್ ಮಾಡಲಿಕ್ಕೆ ನಾವು ಎಸ್ಪೆಷಲಿ ವಾರ್ಮ್ ಆ್ಯಂಡ್ ವಾರ್ಮ್ ವೀಲ್ ಅನ್ನು ಯೂಸ್ ಮಾಡ್ತೀವಿ. ಅಡ್ವಾಂಟೇಜಸ್ ಏನು, ವಾರ್ಮ್ ಗೇರ್ ಡ್ರೈವ್ಸ್ ಆಪರೇಟ್ಸ್ ಲೈಟ್ ಸೈಲೆಂಟ್ಲಿ ಆ್ಯಂಡ್ ಸ್ಮೂತ್ಲಿ, ಸೈಲೆಂಟ್ ಆಗಿ ಸ್ಮೂತ್ ಆಗಿ ಆಪರೇಟ್ ಆಗುತ್ತೆ. ದಿ ಆರ್ ಸೆಲ್ಫ್ ಲಾಕಿಂಗ್, ಲಾಕಿಂಗ್ ಏನು ಇದು ಬೇಕಾಗಿಲ್ಲ, ಒಂದಕ್ಕೊಂದು ಸೆಲ್ಫ್ ಲಾಕ್ ಆಗುತ್ತೆ. ದಿ ಆಕ್ಯುಪೈ ಲೆಸ್ ಪ್ಲೇಸ್, ಸ್ಪೇಸು ಭಾಳ ಬೇಕಾಗಿಲ್ಲ ಇದಕ್ಕೆ. ದಿ ಹ್ಯಾವ್ ಗುಡ್ ಮೆಷಿಂಗ್ ಎಫೆಕ್ಟಿವ್ನೆಸ್, ದಿ ಕ್ಯಾನ್ ಬಿ ಯೂಸ್ಡ್ ಫಾರ್ ರಿಡ್ಯೂಸಿಂಗ್ ದ ಸ್ಪೀಡ್ ಆ್ಯಂಡ್ ಇನ್ಕ್ರೀಸಿಂಗ್ ದ ಟಾರ್ಕ್. ಟಾರ್ಕನ್ನು ಜಾಸ್ತಿ ಮಾಡಿ ಸ್ಪೀಡನ್ನು ಹೆಚ್ಚಿಗೆ ಮಾಡಲಿಕ್ಕೆ ಕಡಿಮೆ ಮಾಡಲಿಕ್ಕೆ ಮುಖ್ಯವಾಗಿ ನಾವು ಇದನ್ನು ಯೂಸ್ ಮಾಡ್ತೇವೆ. ಏನು ವಾರ್ಮ್ ಆ್ಯಂಡ್ ವಾರ್ಮ್ ಇಲ್ಲ ಅಂದಾಗ ಏನು ನೆನಪಿರ್ಬೇಕು ನಿಮಗೆ, ಲಾರ್ಜ್ ಸ್ಪೀಡ್ ರಿಡಕ್ಷನ್ ಅಂತ ನೆನಪಿರ್ಬೇಕು. ಡಿಸ್ಅಡ್ವಾಂಟೇಜಸ್, ವಾರ್ಮ್ ಗೇರ್ ಮಟೀರಿಯಲ್ ಆರ್ ಎಕ್ಸ್ಪೆನ್ಸಿವ್, ಇವನ್ನ ಕಾಸ್ಟ್ಲಿ ಮಟೀರಿಯಲಿಂದ ಮಾಡಬೇಕಾಗತ್ತೆ. ವಾರ್ಮ್ ಡ್ರೈವ್ಸ್ ಯಾವ ಹೈ ಪವರ್ ಲಾಸಸ್, ಇಲ್ಲಿ ಪವರ್ ಲಾಸ್ ಕೂಡ ಜಾಸ್ತಿ ಇರುತ್ತೆ. ಪೊಟೆನ್ಷಿಯಲ್ ಫಾರ್ ಕನ್ಸಿಡರೇಬಲ್ ಸ್ಲೈಡಿಂಗ್ ಆ್ಯಕ್ಷನ್ ಲೀಡಿಂಗ್ ಟು ಲೋ ಎಫಿಷಿಯನ್ಸಿ, ಇಲ್ಲಿ ಸ್ಲೈಡಿಂಗ್ ಆ್ಯಕ್ಷನ್ ಇರೋದ್ರಿಂದ ಇಲ್ಲಿ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ದೇ ಪ್ರೊಡ್ಯೂಸ್ ಎ ಲಾಟ್ ಆಫ್ ಹೀಟ್, ಇಲ್ಲಿ ಹೀಟು ಕೂಡ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಫ್ರಿಕ್ಷನ್ ಜಾಸ್ತಿ ಇರೋದ್ರಿಂದ ಬಹಳಷ್ಟು
ಹೀಟು ಪ್ರೊಡ್ಯೂಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ರ್ಯಾಕ್ ಆ್ಯಂಡ್ ಪಿನಿಯನ್. ಇಲ್ಲಿ ನೋಡ್ರಿ, ರ್ಯಾಕ್ ಆ್ಯಂಡ್ ಪಿನಿಯನ್ ಈಸ್ ಎ ಸ್ಪೆಷಲ್ ಕೇಸ್ ಆಫ್ ಸ್ಪರ್ ಗೇರ್ ಇನ್ ವಿಚ್ ಒನ್ ಗೇರ್ ಹ್ಯಾವಿಂಗ್ ಇನ್ಫಿನಿಟ್ ಡಯಾಮೀಟರ್ ಕಾಲ್ಡ್ ಆಸ್ ರ್ಯಾಕ್. ಇಲ್ಲಿ ಕೂಡ ಟೀತ್ಗಳು ಸ್ಪರ್ ಗೇರ್ ಟೀತ್ ಏನಿರ್ತಾವೆ ಅದೇ ಥರನೇ ಇರುತ್ತೆ, ಒಂದು ಗೇರು ಸ್ಪರ್ ಗೇರ್ ಥರನೇ ಇರುತ್ತೆ. ಇನ್ನೊಂದು ನೋಡಿ, ಇಲ್ಲಿ ಈ ಗೇರ್ ಇದೆಯಲ್ಲ ಸ್ಟ್ರೇಟ್ ಆಗಿರುತ್ತೆ, ಇಲ್ಲಿ ಸ್ಟ್ರೇಟ್ ಆಗಿರ್ತಕ್ಕಂಥ ಒಂದು ಮೆಟಲ್ ಬಾರ್ ಮೇಲೆ ಟೀತ್ ಕಟ್ ಆಗಿರುತ್ತೆ. ಅಂದರೆ ಇದ್ರ ಡಯಾಮೀಟ್ರ್ ಇನ್ಫಿನಿಟ್ ಆಗಿರುತ್ತೆ, ಅಂದರೆ ಇದ್ರ ಪಿಚ್ ಸರ್ಕಲ್ ಡಯಾಮೀಟ್ರ್ ಏನಿದೆಯಲ್ಲ ಸ್ಟ್ರೇಟ್ ಲೈನಲ್ಲಿರುತ್ತೆ. ಅಂದರೆ ಅದು ಡಯಾಮೀಟ್ರಿಗೆ ಡಯಾಮೀಟ್ರ್ ಲೆಕ್ಕಕ್ಕೆ ಇಲ್ಲದಷ್ಟು ಡಯಾಮೀಟ್ರ್ ಇರುತ್ತೆ, ಅಂದರೆ ಸ್ಟ್ರೇಟ್ ಲೈನ್ ಇರುತ್ತೆ ಅಂತ. ಇದು ಎದಕ್ಕೆ ಯೂಸ್ ಆಗುತ್ತೆ ಮೇನ್ ಆಗಿ, ದ ರ್ಯಾಕ್ ಆ್ಯಂಡ್ ಪಿನಿಯನ್ ಈಸ್ ಯೂಸ್ ಟು ಟ್ರಾನ್ಸ್ಮಿಟ್ ದಿ ರೋಟ್ರಿ ಮೋಷನ್ ಇನ್ ಟು ರೆಸಿಪ್ರೋಕೇಟಿಂಗ್ ಮೋಷನ್ ಆರ್ ವೈಸ್ ವರ್ಷ. ಇಲ್ಲಿ ಮುಖ್ಯವಾಗಿ ನಾವು ರ್ಯಾಕ್ ಆ್ಯಂಡ್ ಪಿನಿಯನ್ ರೋಟರಿ ಮೋಷನ್ ಅನ್ನ ಲೀನಿಯರ್ ಮೋಷನ್ ಆಗಿ ರೆಸಿಪ್ರೋಕೇಟಿಂಗ್ ಮೋಷನ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲೇ ನೋಡಿ, ಇದು ಮೋಟಾರ್ಗಿಂದ ಬರ್ತಕ್ಕಂತ ಶಾಫ್ಟ್ಗೆ ಕನೆಕ್ಟ್ ಆಗಿದೆ ಅಂತ ಹೇಳ್ಕೊಡ್ರಿ. ಮೋಟರಿಂದ ಬರ್ತಕ್ಕಂಥ ಒಂದು ಪವರ್ ಇದಕ್ಕೆ ಟ್ರಾನ್ಸ್ಮಿಟ್ ಆಗುತ್ತೆ, ಇದು ರೋಟೇಟ್ ಆಗುತ್ತೆ, ಈ ವೀಲು ರೋಟೇಟ್ ಆಗುತ್ತೆ. ಆದರೆ ಇದು ರೋಟೇಟ್ ಆದಾಗ ಇದಕ್ಕೆ ಟೀತ್ ಎಂಗೇಜ್ ಇರುತ್ತಲ್ಲ, ಸೊ ಇದು ಏನಿದೆಲ್ಲ ರ್ಯಾಕು, ಇದು ಸ್ಲೈಡ್ ಆಗುತ್ತೆ, ಈ ಕಡೆ ಈ ಕಡೆ ಸ್ಲೈಡ್ ಆಗುತ್ತೆ. ಸೊ ಇದು ಎದಕ್ಕೆ ಯೂಸ್ ಆಗುತ್ತೆ, ರೋಟ್ರಿ ಮೋಷನನ್ನು ರೆಸಿಪ್ರೋಕೇಟಿಂಗ್ ಮೋಷನ್ ಆಗಿ, ರೆಸಿಪ್ರೋಕೇಟಿಂಗ್ ಮೋಷನನ್ನು ರೋಟ್ರಿ ಮೋಷನ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ರ್ಯಾಕ್ ಆ್ಯಂಡ್ ಪಿನಿಯನನ್ನು ಯೂಸ್ ಮಾಡ್ತೀವಿ. ಅಡ್ವಾಂಟೇಜಸ್, ಚೀಪು, ಕಾಂಪ್ಯಾಕ್ಟ್ ಅಂದರೆ ಸಣ್ಣದಿರುತ್ತೆ, ರಬಸ್ಟು, ಈಸಿಯೆಸ್ಟ್ ವೇ ಟು ಕನ್ವರ್ಟ್ ರೊಟೇಷನ್ ಮೋಷನ್ ಇನ್ ಟು ಲೀನಿಯರ್ ಮೋಷನ್. ಸೊ ರೊಟೇಷನನ್ನು ರೋಟ್ರಿ ಮೋಷನನ್ನು ಲೀನಿಯರ್ ಆಗಿ ಮೋಷನ್ ಮಾಡಲಿಕ್ಕೆ ಈಸಿಯೆಸ್ಟ್ ವೇ ಅಂದರೆ ರ್ಯಾಕ್ ಆ್ಯಂಡ್ ಪಿನಿಯನ್. ಈಸಿಯರ್ ಆ್ಯಂಡ್ ಮೋರ್ ಕಾಂಪ್ಯಾಕ್ಟ್ ಕಂಟ್ರೋಲ್ ಓವರ್ ದ ವೆಹಿಕಲ್, ಇದು ಭಾಳ ಈಸಿಯಾಗಿ. ಇದೆಲ್ಲಿ ಯೂಸ್ ಆಗ್ತದೆ ಅಂದರೆ ಜಾಸ್ತಿ ನಾವು ಡ್ರಿಲ್ಲಿಂಗ್ ಮೆಷಿನಲ್ಲಿ ನಾವು ಅಪ್ ಆ್ಯಂಡ್ ಡೌನ್ ಇದು ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಟೇಬಲ್ ಅಡ್ಜಸ್ಟ್ಮೆಂಟ್ಗೆ. ಅದಾದಮೇಲೆ ಮತ್ತು ಡ್ರಿಲ್ಲನ್ನು ಮೂಮೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅದನ್ನು ಬಿಟ್ಟರೆ ಇಲ್ಲಿ ವೆಹಿಕಲ್ಗಳಲ್ಲಿ ಪವರ್ ಸ್ಟೇರಿಂಗಲ್ಲಿ ಸ್ಟೇರಿಂಗ್ಗಳಲ್ಲಿ ಯೂಸ್ ಮಾಡ್ತೀವಿ. ಡಿಸ್ಅಡ್ವಾಂಟೇಜಸ್ ಏನೇನು, ಸಿನ್ಸ್ ಬೀಯಿಂಗ್ ದ ಮೋಸ್ಟ್ ಎನ್ಷಿಯಂಟ್ ವೀಲ್, ವೀಲ್ ಈಸ್ ಆಲ್ಸೋ ದ ಮೋಸ್ಟ್ ಕನ್ವೀನಿಯಂಟ್ ಆ್ಯಂಡ್ ಸಮ್ ಆಫ್ ದ ಎಕ್ಸ್ಟೆನ್ಸಿವ್ ಇನ್ ಟರ್ಮ್ಸ್ ಆಫ್ ಎನರ್ಜಿ, ಎನರ್ಜಿ ವೇಸ್ಟೇಜ್ ಆಗುತ್ತೆ ಅಂತ ಹೇಳ್ತಾರೆ. ಡ್ಯೂ ಟು ದ ಅಪಿಯರೆಂಟ್ ಫ್ರಿಕ್ಷನ್ ಯು ವುಡ್ ಆಲ್ರೆಡಿ ಹ್ಯಾವ್ ಜಸ್ಟ್ ಹೌ ಮಚ್ ಆಫ್ ದ ಪವರ್ ಬೀಯಿಂಗ್ ಇನ್ಪುಟ್ ಯೂಸ್ ಇನ್ ಟರ್ಮ್ಸ್ ಆಫ್ ಔಟ್ಪುಟ್, ಎ ಲಾಟ್ ಆಫ್ ಫೋರ್ಸ್ ಅಪ್ಲೈಡ್ ಟು ದ ಮೆಕಾನಿಸಮ್ ಈಸ್ ಬರ್ನ್ಡ್ ಅಪ್ ಇನ್ ಓವರ್ಕಮಿಂಗ್ ಫ್ರಿಕ್ಷನ್. ಟು ಬಿ ಮೋರ್ ಪ್ರಿಸೈಸ್, ಸಮ್ ವಾಟ್ ಅರೌಂಡ್ 80% ಆಫ್ ಓವರ್ ಆಲ್ ಫೋರ್ಸ್ ಈಸ್ ಬರ್ನ್ಡ್ ಟು ಓವರ್ಕಮ್. ಇಲ್ಲಿ ನೋಡ್ರಿ, ಇಲ್ಲಿ ಇದನ್ನ ಮೂಮೆಂಟ್ ಮಾಡಲಿಕ್ಕೆ ಇಲ್ಲಿ ಇದು ಸಿಂಗಲ್ ಆಗಿರಲ್ಲ, ಇದು ಯಾವುದೋ ಒಂದು ಪಾರ್ಟಲ್ಲಿ ಒಳಗಡೆ ಸ್ಲೈಡ್ ಆಗ್ತಿರುತ್ತೆ. ಸೊ ಈ ಸ್ಲೈಡ್ ಆಗಬೇಕಾದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಫ್ರಿಕ್ಷನ್, ಆ ಪಾರ್ಟ್ ಮತ್ತು ಈ ಪಾರ್ಟ್ ಮಧ್ಯೆ ಫ್ರಿಕ್ಷನ್ ಇರುತ್ತೆ. ಆ ಫ್ರಿಕ್ಷನ್ನಿಂದ ಓವರ್ಕಮ್ ಮಾಡಿ ಇದು ಮೂಮೆಂಟ್ ಆಗಬೇಕು. ಸೊ ಅದಕ್ಕೆ ಇಲ್ಲಿ ಪವರ್ ಲಾಸು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಲಾಸ್ಟ್ ಒನ್, ಇಂಟರ್ನಲ್ ಗೇರ್ಸ್. ಇಲ್ಲಿ ಒಂದು ಗೇರ್ ಒಳಗಡೆ ಇನ್ನೊಂದು ಗೇರು ಕನೆಕ್ಟ್ ಆಗಿದೆ, ಇವು ಎರಡು ಶಾಫ್ಟ್ ಕೂಡ ಪ್ಯಾರಲಲ್ ಆಗಿರುತ್ತೆ. ಇನ್ ಇಂಟರ್ನಲ್ ಗೇರ್ಸ್ ದ ಟೀತ್ ಆಫ್ ದ ಗೇರ್ ಮೆಸ್ ಇಂಟರ್ನಲ್ಲಿ ವಿತ್ ಈಚ್ ಅದರ್, ಒಳಗಡೆನೆ ಒಂದಕ್ಕೊಂದು ಮೆಸ್ ಆಗಿರ್ತಾವೆ. ಇನ್ ಇಂಟರ್ನಲ್ ಗೇರ್ಸ್ ದ ಲಾರ್ಜರ್ ಗೇರ್ ಈಸ್ ಕಾಲ್ಡ್ ಅನ್ಯುಲರ್ ಗೇರ್ ವೀಲ್ ಆ್ಯಂಡ್ ಸ್ಮಾಲರ್ ಈಸ್ ಕಾಲ್ಡ್ ಪಿನಿಯನ್. ಇಲ್ಲಿ ಇಂಟರ್ನಲ್ ಗೇರ್ಗಳಲ್ಲಿ ದೊಡ್ಡ ಗೇರ್ ಏನಿದೆಯಲ್ಲ ಇದಕ್ಕೆ ಅನ್ಯುಲರ್ ಗೇರ್ ಅಂತಾರೆ, ಇದಕ್ಕೆ ಒಳಗಡೆ ಟೀತ್ ಕಟ್ ಆಗಿರ್ತಾವೆ. ಟೀತ್ಗಳು ಅದೇನಿದ್ರೆ ಒಳಗಡೆ ಹೊರಗಡೆ ಕಟ್ಟಾಗಿರಲ್ಲ, ಬೇರೆಯವಕ್ಕೆಲ್ಲ ಏನೋ ಹೊರಗಡೆ ಇರ್ತಾವೆ. ಇಲ್ಲಿ ಇನ್ನೊಂದೇನು ಒಳಗಡೆ ಬರ್ತದಲ್ಲ ಇದಕ್ಕೆ ಪಿನಿಯನ್ ಅಂತ ಹೇಳ್ತೀವಿ, ಇದಕ್ಕೆ ಹೊರಗಡೆನೆ ಕಟ್ಟಾಗಿರ್ತಾವೆ, ಇದು ಇಂಟರ್ನಲ್ ಗೇರ್ಸ್. ಸೊ ಇಲ್ಲಿಗೆ ಗೇರ್ಗಳ ಬಗ್ಗೆ ಮುಗಿತು. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಗೇರ್ಗಳ ನಾಮಿನ್ಕ್ಲೇಚರ್ ಏನು, ಅದರಲ್ಲಿ ಟರ್ಮಿನಾಲಜಿ ಬರ್ತಾವೋ ಅವುಗಳ ಬಗ್ಗೆ ನಾವು ಸ್ಟಡಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.